ಕಷ್ಟ ಅಂತ ಬಂದಾಗ ಒಬ್ಬ ಹುಡುಗ ಅವನೇ ನಮ್ಮ ಜೊತೆ ನಿಂತ್ಕೊಳ್ಳಕ್ಕೆ ಅಂತ ನೆನಪು ಮಾಡ್ಕೊಳ್ಳಿ. ಹಗ್ಲಾಗ್ಲಿ ರಾತ್ರಿ ಆಗಲಿ ನಾನು ಬರ್ತೀನಿ, ನೀವು ಗೆಲ್ಸಿದ್ರೆ ಮಾತ್ರ ಬರ್ತೀನಿ ಅಂತಲ್ಲ, ನೀವು ಸೋಲ್ಸಿದ್ರು ನಾನು ನಿಮ್ಮ ಜೊತೆಗೆ ಇರ್ತೀನಿ. ವಯಸ್ಸು 27 ಅಷ್ಟೇ, ವಯಸ್ಸಾಗ್ಬಿಟ್ಟೈತೆ, ಜನ ಸೋಲ್ಸ್ಬಿಟ್ಟವ್ರೆ, ನಾನ್ಯಾಕೆ ಊರ್ ಕಡೆಗೆ ಹೋಗೋಣ? ನಾನು ಬಾಳಿ ಬದುಕಬೇಕಾದನು, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳ ಪ್ರೀತಿ ಗಳಿಸ್ಬೇಕಾದನು. ಅದಕ್ಕೆ ಚಿಕ್ಕ ವಯಸ್ಸಿಗೆ ರಾಜಕೀಯಕ್ಕೆ ಬಂದಿದ್ದೀನಿ. ಸೋತರೂ ಪರವಾಗಿಲ್ಲ, ನಗ್ನಗ್ತಾ ನಿಮ್ಗಳ ಜೊತೆಗೆ ಕೆಲಸ ಕಾರ್ಯ ಏನೇನು ಮಾಡಿಸ್ಬೇಕೋ ಅದ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಎಷ್ಟು ಸಲದಿಂದ ಆಶ್ವಾಸನೆಗಳಿಗೆ ಬಲಿಯಾಗಿದ್ದೀರಿ? ಎಷ್ಟು ಸಲ ಸರ್ ನಾವು ಅಷ್ಟು ಸಣ್ಣ ಮಕ್ಕಳಿಂದ ಸೈಟ್ ಕೊಡಿಸ್ತಾನೆ ಇದಾರೆ ಅಂದ್ರೆ ಎಷ್ಟು ಸಲ ಬಲಿಯಾಗಿರ್ಬೋದು, ನೀವೇ ಯೋಚನೆ ಮಾಡಿ. ಇಡೀ ಕೇರ್ಪಡೆನ ಕರ್ನಾಟಕ ನೋಡ್ಬೇಕು, ಇದ್ರ ಆತರ ಇರ್ಬೇಕು, ಜನಗಳ ಕೈ ಸಿಗ್ಬೇಕು ಅಂತ ಆತರ ನಾನು ಇರ್ತೀನಿ. ನೀವು ದುಡ್ಡು ಅಂತೀರೋ ಏನೋ ಒಂದು ಕೇಳ್ತಾ ಇಲ್ಲ, ನೀವು ಗೆದ್ದ ಮೇಲೆ ಇದೇ ರೀತಿ ಆಶ್ವಾಸನೆ ಮಾಡಲ್ಲ. ನಿಮ್ಗೊಂದು ಸೂಟ್ ಕೇಸ್ ಬಂದಾಗ ನೀವು ಮರೆ ಮಾಸ್ತೀರ ಅಂತ ಯಾವ ಗ್ಯಾರಂಟಿ? ಯಾವ ತರ ಸೂಟ್ ಕೇಸ್? ಈ ಸರ್ಕಾರ ನಡೀತಾರೆ ಯಾರಿಂದ? ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನ್ ಬರುತ್ತೆ ಅದು ಸವಲತ್ತು ಜನಗಳಿಗೆ ಸಿಕ್ಕಿಲ್ಲ. ಗ್ರಾಮ ಪಂಚಾಯತಿ ಸೌಲಭ್ಯಗಳು ಹಂಗ ಜನಕ್ಕೆ ಏನು ಸಿಕ್ಕಿಲ್ವಾ ಅಂತ ಅಣ್ಣ ಹೇಳ್ತವ್ರೆ. ನಾನ್ ಬಂದಿರೋದು ಇವತ್ತು ನಿಮ್ಮೂರ್ಗೆ, ನೀವುಗಳು ಹೇಳಿ ಗ್ರಾಮ ಪಂಚಾಯತಿ ಸೌಲಭ್ಯಗಳು ನಿಮ್ಮೂರು ಸಿಕ್ಕವಾ? ಸಿಕ್ಕಿಲ್ಲ, ಸಿಕ್ಕಿಲ್ವಾ? ಜೋರಾಗಿ ಹೇಳಿ. ಜನಗಳ ಪ್ರೀತಿ ದೇವ್ರ ಶಕ್ತಿ ಒಂದಿದ್ರೆ ಚಾಲೆಂಜ್ ಅಲ್ಲ ಅದು, ಕೆಲಸ ಕಾರ್ಯ ಮಾಡ್ತೀನಿ ಅನ್ನೋಂತ ಆಸಕ್ತಿ. ನಾನೊಬ್ಬನಿಂದ ಬದಲಾವಣೆ ಆಗಲ್ಲ ಅಣ್ಣ, ನಾನ್ ಬದಲಾಯಿಸೋ ನನ್ನ ಮನೆ ಬದಲಾಯಿಸ್ಬೋದು, ಜಾಸ್ತಿ ಮಾಡ್ರೆ ನನ್ನ ಊರು ಬದಲಾಯಿಸ್ಬೋದು. ನಿಮ್ಮೆಲ್ಲರ ಸಹಕಾರ ಇದ್ದು ನೀವೆಲ್ಲ ನಾವು ನಿಂತ್ಕೋತೀವಿ ನಮ್ಮೂರ್ ಬದಲಾಯಿಸಕ್ಕೆ ಅಂದಾಗ ಚಂದನ್ ಗೌಡ ಅನ್ನೋಂತ ಹುಡುಗ ಹಗ್ಲಾಗ್ಲಿ ರಾತ್ರಿ ಆಗ್ಲಿ ನಿಮ್ಮ ಮನೆ ಜೊತೆಗೆ ಇರ್ತಾನೆ, ನಿಮ್ ಜೊತೆಗೆ ಇರ್ತಾನೆ. ಯಾವ ತರ ಬದಲಾವಣೆ ಮಾಡ್ತೀರ? ನೀವ್ ಯಾವ ತರ ಬದಲಾವಣೆ ಕೇಳ್ತಿದ್ದೀರಾ? ನಮ್ಮಪ್ಪ ನಮ್ಮಪ್ಪನ ಇಬ್ರು ಮಕ್ಕಳು, ನಾಳೆ ನನ್ನ ತಮ್ಮಂಗ ಎರಡು ಮಕ್ಕಳು, ನಂಗೆ ಎರಡು ಮಕ್ಕಳು, ನಾಲ್ಕು, ಎರಡು ಕುಟುಂಬ ಆಯ್ತು. ಎರಡೂ ಕುಟುಂಬದಿಂದ ಗವರ್ಮೆಂಟ್ಗೆ ಟ್ಯಾಕ್ಸ್ ಹೋಗಲ್ಲ ಅಂತಂದ್ರೆ, ಟ್ಯಾಕ್ಸ್ ಕಟ್ಟಲ್ಲ ಅಂದ್ರೆ ಅವ್ರಿಗೇನು ಬೇಡ. ಎರಡೂ ಕುಟುಂಬದವ್ರು ನಾವು ಟ್ಯಾಕ್ಸ್ ಕಟ್ತೀವಿ ಅಂತಂದ್ರೆ ನಮ್ಗೆ ಗವರ್ಮೆಂಟ್ ಇಂದ ಸೌಲಭ್ಯಗಳು ಬೇಕು, ಅದಕ್ಕೆ ನಾವು ದುಡಿಬೇಕು. ತಲ್ಪಿಸ್ಕೊಡ್ತೀರ? ನಿಮ್ ಜೊತೆಗೆ ಇರ್ತಿರಲ್ಲ, ತಲ್ಪಿಸ್ಲೇಬೇಕು ನಾವೆಲ್ಲ. ತಲ್ಪಿಸ್ತೀರ? ನೀವ್ ಯಾವಾಗ ಗೆಲ್ಲಿಸ್ತೀರ? ಸೀರೆ ಕೊಟ್ಟು ಓಟ್ ಕೇಳಕ್ ಬರ್ತಾ ಇದ್ರು, ಪ್ರೀತಿಯಿಂದ ಬಂದಿದ್ದೀನಿ, ಒಂದ್ ರೂಪಾಯಿನು ಕೊಡಲ್ಲ ಅಂತ ಗೆಲ್ಸನ ಹೋಗ. 100% 100% ನಮ್ಮ ಊರಿನಲ್ಲಿ ಚಂದನ್ ಗೌಡ ಅವ್ರಿಗೆ ಟೋಟಲಿ ನಮ್ಮಲ್ಲಿ ಏನ್ 1300 ಚಿಲ್ಲರೆ ಓಟ್ ಇದೆ, ಅದರಲ್ಲಿ 1000 ಓಟ್ಗಳು ಅವ್ರಿಗೆ 100% ನಮ್ಮ ಊರಲ್ಲಿ ಬೀಳ್ತದೆ. ಯಜಮಾನ್ರೆ ದಯವಿಟ್ಟು ಕೃಷ್ಣಾಪುರದ ಗ್ರಾಮಸ್ಥರು ಒಂದ್ 5 ನಿಮಿಷ ರಂಗಲ್ ಬೀದರ ಬರ್ಬೇಕು ಅಂತ. ಅಜ್ಜೆ ರಂಗಲ್ ಬೀದಕ್ಕೆ ಬನ್ನಿ ಒಂದ್ 5 ನಿಮಿಷ. ಊರಿನ ಜನರನ್ನೆಲ್ಲ ಸೇರಿಸ್ತಾ ಇದ್ದೀವಿ, ಕೃಷ್ಣಾಪುರ ಅನ್ನುವಂತ ಊರಿಗೆ ಏನೇನ್ ಸಮಸ್ಯೆಗಳಿವೆ ಅಂತ ಕೇಳೋದಕ್ಕೆ ಬರೋಣ. ಅಣ್ಣ ಎಲ್ಲೇ ಸಂಡೇರು ವ್ಯಾಪಾರ ಜನ ವ್ಯಾಪಾರ ಮಾತಾಡಿ ಕಸ್ಟಮರ್ ಸೇರ್ಸ್ ಕೊಟ್ಟು ನಾನೇ ಜಾಸ್ತಿ ಇಲ್ಲಿ ಮುಂದೆ ಇಲ್ಲಿದ್ದೀನಿ, ಬರೋಣ 5 ನಿಮಿಷ ರಂಗಲ್ ಬೀದಕ್ಕೆ. ಸಮಸ್ಯೆಗಳು ಕೇಳಕ್ ಬಂದಿದ್ದೀವಿ, ದಯವಿಟ್ಟು ಬನ್ನಿ, ಒಂದ್ 5 ನಿಮಿಷ ಮಾತಾಡಿ ಕಳಿಸ್ಕೊಡ್ತೀನಿ ಬನ್ನಿ. ಒಂದ್ 5 ನಿಮಿಷ ಕರ್ಕೊಂಡು ಹೋಗ್ತಾರೆ ಬನ್ನಿ. 100 ವರ್ಷ ನಮ್ಮ ಮಾತುಗೆ ಬೆಲೆ ಕೊಟ್ಟು ಮಾರಿಗುಡಿ ಬೀದಿ ಹತ್ರ ಬಂದಂತ ಎಲ್ಲಾ ಕೃಷ್ಣಾಪುರದ ಗ್ರಾಮಸ್ಥರಿಗೆ ಮೊದಲಿಗೆ ಕಾರ್ಯಕ್ರಮಕ್ಕೆ ದೊಡ್ಡದಾಗಿ ಸ್ವಾಗತ. ಚೆನ್ನಾಗಿದ್ದೀರಾ ಎಲ್ರು? ಆರಂಭದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮನ್ನೆಲ್ಲ ಒಂದು ಒಳ್ಳೆ ಉದ್ದೇಶಕ್ಕೆ ಈ ಜಾಗಕ್ಕೆ ಸೇರಿಸಿದ್ದೀನಿ. ಒಂದ 10 ರಿಂದ 15 ನಿಮಿಷ ಮಾತಾಡ್ತೀನಿ, ನಿಮ್ಗಳಿಗೆ ಯಾರಾದ್ರೂ ಮಾತಾಡ್ಬೇಕು ಅಂತ ಅನ್ಸಿದ್ರೆ ದಯವಿಟ್ಟು ಮಾತಾಡಿ. ಯಜಮಾನ್ರು ಯಾಲೇ ಒಂದು ಪ್ರಶ್ನೆ ಹುಡ್ಕೊಂಡ್ಬಿಟ್ಟೈತೆ, ಇವ್ರು ಯಾರ ಕಡೆ ಇವರು? ಆಯ್ತು ಯಜಮಾನ್ರ, ಅದಕ್ಕೂ ಹೇಳೋಣ, ಮಾತಾಡೋಣ. ಇವನ್ ಯಾಕೆ ಬಂದವನೆ ಅದಕ್ಕೂ ಮಾತಾಡೋಣ, ಇಷ್ಟು ದಿನ ಎಲ್ಲಿದ್ದ ಅದಕ್ಕೂ ಮಾತಾಡೋಣ. ಏನೇ ಪ್ರಶ್ನೆಗಳಿದ್ರು ನಗ್ನಗ್ತ ಕೇಳಿ, ನಗ್ನಗ್ತರ ಮಾತಾಡೋಣ. ನಾಳೆ ಬೆಳಗ್ಗೆಗೆ ಈ ಒಂದು ಕಾರ್ಯಕ್ರಮವನ್ನ ಕೇರ್ಪಡೆ ತಾಲೂಕಿನ ಕೃಷ್ಣಾಪುರ ಅನ್ನುವಂತ ಒಂದು ಗ್ರಾಮದ ಸಮಸ್ಯೆಗಳು ಈ ರೀತಿ ಇದೆ ಅನ್ನೋದನ್ನ ಇಡೀ ಕರ್ನಾಟಕ ನೋಡ್ತಿರುತ್ತೆ. ಹಾಗಾಗಿ ದಯವಿಟ್ಟು ಜವಾಬ್ದಾರಿಯಿಂದ ಮಾತಾಡಿ, ಊರಿಗಿಂತ ಕೆಲಸ ಕಾರ್ಯಗಳು ಆಗ್ಬೇಕು, ಹೆಂಗ್ ಮಾಡ್ಕೊಡ್ತೀಯಾ, ನೀನ್ ಯಾರು, ಈ ರೀತಿ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಸ್ಟಾರ್ಟ್ ಮಾಡ್ಲಾ ಈಗ, ಒಂದು ಟಿವಿಲಿ ಒಂದು ವಿಡಿಯೋ ಹಾಕ್ತೀನಿ ಒಂದ್ 5 ನಿಮಿಷದ್ದು, ಅದಾದ ಬಳಿಕ ನಿಮ್ಗೆ ಏನ್ ಪ್ರಶ್ನೆಗಳಿರುತ್ತೆ ಕೇಳಿ.
ಪ್ರಮುಖ ರಾಜಕೀಯ ಫ್ರಮ್ ಕೆಆರ್ ಪೇಟೆ. ಪ್ರತಿದಿನ ಬೆಳಗ್ಗೆ 7:30 ನಿಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನೆಲ್. ಮತ್ತೊಮ್ಮೆ ಕೃಷ್ಣಾಪುರದ ಎಲ್ಲಾ ಗ್ರಾಮಸ್ಥರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಧನ್ಯವಾದ. ನನ್ನ ಮಾತು ಬೆಲೆ ಕೊಟ್ಟು ಬಂದಿದ್ದೀರಾ, ನಿಮ್ಗೆಲ್ಲ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಬೇಗ ಬೇಗ ಮಾತಾಡ್ಬಿಡ್ತೀನಿ, ಬೇಗ ಬೇಗ ಮಾತಾಡಿ, ಬೇಗ ಬೇಗ ಮುಗಿಸೋಣ. ಬೇಗ ಬೇಗ ನಿಮ್ಮ ಕೆಲಸ ಕಾರ್ಯಗಳಾಗಲಿ, ಯಾವ ಸಮಯನೂ ಕೂಡ ಕೆಟ್ಟದಕ್ಕೆ ಉಪಯೋಗಿಸ್ಕೊಬಾರ್ದು, ಒಳ್ಳೇದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಅನ್ನುವಂಥ ಒಂದು ಉದ್ದೇಶದಿಂದ ಮಾತಾಡ್ತಾ ಇದ್ದೀನಿ. ಕೃಷ್ಣಾಪುರ ಗ್ರಾಮ ಕೇರ್ಪಡೆ ತಾಲೂಕಿನ ಒಂದು ಹಳ್ಳಿ ಅಭಿವೃದ್ಧಿ ಆಗೈತಾ? ಏನು ಅಭಿವೃದ್ಧಿ ಆಗಿಲ್ಲ. ಯಜಮಾನ್ರೆ ಯಾವ ತರ ಅಭಿವೃದ್ಧಿ ಆಗ್ಬೇಕಿತ್ತು? ಅಭಿವೃದ್ಧಿ ಇಲ್ಲ, ಏನು ಮಾಡಕ್ಕಾಗಿಲ್ಲ. ಅವರು ಯಾವ ಪಕ್ಷ ಬಂದ್ರು ನಮ್ಮ ಬೀದಿಲಿ ಏನು ಮಾಡಕ್ಕಾಗಿಲ್ಲ. ಒಂದ್ ರೋಡ್ ಸರಿ ಇಲ್ಲ, ಇಲ್ಲಿಂದ ಆನ್ಗೊಳ ತಕ್ಕಂಟವ ಕೇರ್ಪೇಟೆ ಗಂಟ ರೋಡ್ ಬರೀ ಗುಂಡಿ. ಯಾವನ್ ಏನ್ ಮಾಡವನೇ ಬಂದಿ, ಯಾವನ್ ಏನು ಮಾಡಕ್ಕಾಗಿಲ್ಲ. ಬಡವ್ರನ್ನ ಕೆಳಮಟ್ಟಕ್ಕೆ ಹಾಕ ತುಣಿತಾರ ಹೊರತು ಅವ್ರನ್ನ ಮೇಲ್ ಬರಕಂತೂ ಬಿಡಲ್ಲ. ಆಯ್ತು, ಬೇರೆ ಮಾತಾಡೋರು ಇದ್ದೀರಾ? ನಿಮ್ ಪ್ರಶ್ನೆಗಳು ಏನೇನೈತೆ ಎಲ್ಲ ಮಾತಾಡಿ ಆಮೇಲೆ. ಅಕ್ಕ ಯಾಕಕ್ಕ ಉಂಟೆ? ಅಯ್ಯೋ ಪಾಪ, ಆಯ್ತಣ ಆಯ್ತಣ. ಆಮೇಲೆ ಪಾಪ ಆಯ್ತಣ, ಇನ್ಯಾರು ಪ್ರಶ್ನೆಗಳಿದಾವ? ಆಯ್ತಣ, ಅಮ್ಮನ್ ಕೊಡಲಿ ಹೇಳಜ್ಜಿ. ಮನೆ ಇಲ್ಲ, ಸೈಟ್ ಇಲ್ಲ, ಕುಡಿಯಕ್ ನೀರಿಲ್ಲ, ಇಲ್ಲ. ಕಂಡವ್ರ ಮನೆಯಲ್ಲಿ ನಾವು ಕಾಲ ಮಾಡ್ತಾ ಇದ್ದೀವಿ. ನಮ್ಗೆ ಏನಂದ್ರು ಏನು ಇಲ್ಲ ಸರ್, ಕಂಡವ್ರ ಸೈಟ್ ಅಲ್ಲಿ ಕಾಲ ಮಾಡ್ತಾ ಇದ್ದೀವಿ. ಇದೇ ಊರ ನೀವು? ಇದೇ ಊರ, ಹುಟ್ಟು ಬೆಳೆದಿರ ಊರು ಸರ್. ನಮ್ಗೆ ಎಷ್ಟು ವರ್ಷದಿಂದ ಹಂಗೆ ಇದ್ರಿ? ನಾವು ಒಂದ್ 50 ವರ್ಷದಿಂದ ಇಲ್ಲೇ ಇದ್ದೀವಿ. ಮನೆ ಇಲ್ಲ, ಏನು ಇಲ್ಲ ಸರ್ ನಮ್ಗೆ. ಅಲ್ಲಿ ಆಂಟೆನ ಹತ್ರಪ್ಪ ಹೋಗಿ ಯಾಕ್ರೋ ಕುಡಿಯೋ ನೀರ್ಗೂನು ಅದನ್ನ ಮಿಲ್ಟ್ರ್ ಬೋರ್ಡ್ ಹಾಕವ್ರೆ, ಅದ್ರಲ್ಲಿ ನೀರ್ ಕುಡಿಯಕ್ಕೂ ನಮ್ಗೆ ನೆಮ್ಮದಿ ಇಲ್ಲ. 3-4 ಮನೆ ಕಾಲ ಮಾಡ್ತಾ ಇದ್ದೀವಿ. ಕುಡಿಯೋ ನೀರು ಮೀಟರ್ ಬೋರ್ಡ್ ಹಾಕಿಲ್ಲ, ಕರೆಂಟ್ ಹಾಕ್ತಾರೆ. ನಮ್ಗೆ ಇರೋಕೆ ಜಾಗ ಇಲ್ಲ ಸರ್. ಇಲ್ಲ, ನಿಮ್ಗಳ ಕಷ್ಟ ನಂಗೆ ಅರ್ಥ ಆಗ್ತಿದೆ. ಇಲ್ಲಿ ಬೇರೆಯವ್ರ ಸಮಸ್ಯೆಗಳನ್ನ ಕೇಳ್ತೀನಿ. ಊರಿಗೆ ಇಂಥ ಕೆಲಸ ಕಾರ್ಯಗಳು ಆಗ್ಬೇಕಾಗಿತ್ತು, ಇನ್ನೂ ಆಗಿಲ್ಲ ಅನ್ನೋಂಥದ್ದು ಯಾವ್ದಾದ್ರು ಇದೆಯಾ? ಹೀರಾಮನ್, ಅಯ್ಯೋ ತಾಯಿ, ನಾನು ಇವತ್ತು ಗಾಡೀಲಿ ಹೋಗಿ ಬಂದೆ. ಆದ್ರೂ ಯಾಕೆ ಗೊತ್ತಾ, ಗಾಡೀಲಿ ಹಿಂದೆ ನಿಂತಿದೆ, ಅದರಲ್ಲಿ ನಿಮ್ ಬೀದಿಗಳು ನೋಡ್ತಿದ್ದೆ ಕಣ್ಣಾರೆ ನಾನೇ. ಈಗ ನನಗೆ ಗೊತ್ತಿಲ್ಲದಂಗೆ ಬೇರೆ ಯಾವ್ದಾರು ಇದ್ರಿ ಹೇಳಿ, ರೋಡ್ ಸರಿ ಇಲ್ಲ ಅಂತ ಗೊತ್ತಾಯ್ತು. ಆಯ್ತಾ, ಈ ಜಾಗದ ವ್ಯವಸ್ಥೆ ನಿಮ್ಗೆ ಸರಿಯಾಗಬೇಕು. ಮಾರಿಗುಡಿ ಬಿದ್ದಿದ್ದು ರಂಗದ ಬಿದ್ದಿತರ ಇಲ್ಲ ಇದು ಅಲ್ವಾ? ನೀನೇನು ಮಾತಾಡ್ಬೇಡ, ನೀನು ಉಗೆ ತನಕದ್ನ ನಂಗೆ ಏನು ಕೇಳಕ್ಕಿಲ್ಲ, ನಿಂಗೂ ಕೇಳಕ್ಕಿಲ್ಲ. ಎಲ್ಲಿ ಇದಾರವರು ಯಾರು ಹೇಳೋಣ? ಇದನ್ನ ಹೆಸರು ಮಾತ್ರ ರಂಗದ ಬೀದಿ, ಇದು ಡಾಕ್ಯುಮೆಂಟ್ಸ್ ಪ್ರಕಾರ ರಂಗದ ಬೀದಿ ಅಲ್ಲ, ಇದು ಖಾಲಿ ಜಾಗ. ಓಕೆ ಆಯ್ತು, ನೀವು ಊರವರೆಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ರಂಗದ ಬೀದಿ ಅಂತ ಮಾಡ್ಕೊಂಡಿದ್ರಿ. ಓಕೆ ಆಯ್ತು, ಕುಡಿಯೋ ನೀರಿನ ಸಮಸ್ಯೆ ಇದೆಯಾ? ಕರೆಂಟ್ ಸಮಸ್ಯೆ ಇದೆಯಾ? ರೋಡ್ ಪ್ರಾಬ್ಲಮ್ ಇದೆಯಾ? ಹೇಳಿ ಹೇಳಿ ಸಮಸ್ಯೆ. ಮೋಟರ್ ಲೈನ್ ಕೊಡ್ತಾರ ಸರ್ ನಿಮ್ಗೆ ಅಂತ? ಯಾಕಂದ್ರೆ ಇಲ್ಲಿ ಮನೇಲಿ ಕುತ್ಕೊಂಡು ಟಿವಿ ನೋಡೋದಲ್ಲ, ಯಾಕಂದ್ರೆ ಹೊಲಗದ್ದೆಲ್ಲ ಬೇಕಾಗಿರೋದು ನೀರು. ನಿಜ, ರೈತರು ಬೇಕಾಗಿರೋದು ನೀರು. 3 ಗಂಟೆ ಕೊಡ್ತಾರಲ್ಲ, 3 ಗಂಟೆ ಕೊಡ್ತಾರೆ. 3 ಗಂಟೆಗೆ ಒಂದ್ 2 ಗಂಟೆ ನೀರ್ ಹಾಯ್ಸಕ್ಕಾಗಲ್ಲ. ಸರಿನಾ? ಯಾವ ಟೈಮ್ ಅಲ್ಲಿ ಕೊಟ್ಟರು ನಿಮ್ಗೆ ಇಲ್ಲಿ ಮೋಟರ್ ಲೈನ್? ಸರ್ ಬೆಳಿಗ್ಗೆ 6 ಗಂಟೆ ಕೊಟ್ರೆ 9 ಗಂಟೆಗೆ ತಗತ್ತಾರೆ, ಆಮೇಲೆ ಸಂಜೆ 12 ಗಂಟೆಗೆ 12 ಗಂಟೆ ಕೊಟ್ರೆ 2 ಗಂಟೆಗೆ ತಗತ್ತಾರೆ. ಅಲ್ಲಿ ಯಾವೊಂದ್ ಸರ್ ಜನ ಇರ್ತಾರೆ ಇಲ್ಲಿ? ಇಲ್ಲ ಇಲ್ಲ, ನಿಮ್ಮೂರ್ ಒಂದೇ ಸಮಸ್ಯೆ ಅಲ್ಲ, ಈ ಕಡೆ ಕಿಕ್ಕೇರಿ ಭಾಗ ಎಲ್ಲಿ ಬಂದಿದ್ದೀನಿ ಅಲ್ಲ, ಕಿಕ್ಕೇರಿ ಕಡೆ ಎಲ್ಲ ಹೋಗಿ ಬಂದಿಲ್ಲ, ಎಲ್ಲ ಹೇಳ್ತಿರೋದು ಇದೇ ಸಮಸ್ಯೆ. ಮೋಟರ್ ಲೈನು 3 ಅವರ್ ಕೊಡ್ತಾರಪ್ಪ, ಅರ್ಧ ಆಯ್ಸಿರ್ತೀವಿ, ಅರ್ಧ ಆಯ್ಸೋದಕ್ಕೆ ತೆಗೆದು ಬಿಡ್ತಾರೆ, ಏನ್ ಮಾಡೋದು ಅಂತ ಹೇಳೋರು ಇರ್ಲಿ, ನಂಗೆ ಅರ್ಥ ಆಗ್ತಿದೆ ನಿಮ್ ಸಮಸ್ಯೆಗಳು. ಬೇರೆ ಸಮಸ್ಯೆಗಳು, ಪ್ರತಿದಿನ ನಮ್ಗೆ ಇಂಥ ಸಮಸ್ಯೆಗಳು ನಾವು ಕಣ್ಣಾರೆ ನೋಡ್ತಾ ಇದೀವಿ ಅನ್ನೋಂಥ ಸಮಸ್ಯೆಗಳು. ಆಯ್ತು, ಈಗ ನಿಮ್ ಸಮಸ್ಯೆಗಳೆಲ್ಲ ಹೇಳಿದ್ರಿ ಅಲ್ವಾ, ಈಗ ನಾನ್ ಬಂದಿರೋ ಉದ್ದೇಶ, ನಾನ್ ನಿಮ್ಮನ್ನೆಲ್ಲ ಸೇರಿಸಿದ ಉದ್ದೇಶ ಮಾತಾಡ್ಲಾ? ಹೆಸರು ಚಂದನ್ ಗೌಡ ಅಂತ, ಕೆ ಆರ್ ಪೇಟೆ ಹತ್ರ ಊಚನಹಳ್ಳಿ ಊರು, ವಯಸ್ಸು ಬಂದು 27.
ಈ ಸಲ ಬರ್ತಿರುವಂತಹ ಕೆಆರ್ಪೇಟೆ ವಿಧಾನಸಭಾ ಚುನಾವಣೆ ಅಂದ್ರೆ ಎಂ ಎಲ್ ಎ ಚುನಾವಣೆಯಲ್ಲಿ ಕೆಆರ್ಪೇಟೆ ಚುನಾವಣೆಗೆ ನಾನು ನಿಂತ್ಕೊಳ್ತಾ ಇದ್ದೀನಿ. ಯಾವ ಪಕ್ಷದಿಂದನೂ ಅಲ್ಲ, ನೀವು ಅನ್ಕೊಳ್ತಿರ್ಲಿಲ್ಲ ಆ ಪಕ್ಷನ ಈ ಪಕ್ಷನ ಯಾವ ಕಡೆ ಅವ್ರನ್ನ ಕೇಳಿದ್ರಿಲ್ಲ ಯಾರು, ಯಾವ ಪಕ್ಷನೂ ಅಲ್ಲ, ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂದ್ರೆ ಸ್ವತಂತ್ರವಾಗಿ. ನನಗೆ ಯಾವ ಪಕ್ಷನೂ ಇಲ್ಲ, ಜನಗಳ ಜೊತೆ ನಿಂತ್ಕೊಳ್ತೀವಲ್ಲ ಅದೇ ನಮ್ಮ ಪಕ್ಷ. ಹಾಗಾಗಿ ನಿಮ್ ನಿಮ್ಮ ಮನೆ ಬಾಗಿಲುಗಳಿಗೆ ಮೊದಲು ಬಂದು ಪ್ರತಿ ಊರುಗಳಿಗೂ ಇದೇ ರೀತಿ ಹೋಗಿ ಪ್ರತಿ ಮನೆ ಬಾಗಿಲಿಗೂ ಹೋಗಿ ಅಲ್ಲಿನ ಜನರನ್ನೆಲ್ಲ ಒಟ್ಟಿಗೆ ಸೇರಿಸಿ ಆ ಊರಿಗೆ ಏನು ಸಮಸ್ಯೆಗಳಿವೆ ಅಂತ ಮೊದಲು ಕೇಳ್ತಾ ಇದ್ದೀನಿ. ಆಮೇಲೆ ಆ ಸಮಸ್ಯೆಗಳೆಲ್ಲವನ್ನು ಅಣ್ಣ ಮಾತಾಡ್ತೀನಿ, ಆಮೇಲೆ ಮಾತಾಡೋಕೆ ನಿಮಗೂ ಅವಕಾಶ ಕೊಡ್ತೀನಿ ಅಣ್ಣ. ನಿಮ್ಮನ್ನೆಲ್ಲ ಇಲ್ಲಿ ಸೇರಿಸಿ ನಿಮ್ಮ ಸಮಸ್ಯೆಗಳು ಏನು ಅಂತ ಕೇಳ್ತಾ ಇದ್ದೀನಿ. ನೀವು ಕೇಳ್ಬೋದು ಇಷ್ಟೊತ್ತು ಕೇಳ್ಕೊಂಡಲ್ಲಪ್ಪ ಈ ಸಮಸ್ಯೆಗಳನ್ನ, ಸುಮ್ಮನೆ ಯಾಕೆ ಕೇಳಿ, ಇವೆಲ್ಲ ಆದವ, ಇವೆಲ್ಲ ಕಾರ್ಯರೂಪಕ್ಕೆ ಬಂದವ, ಹಿಂಗೆ ಅನ್ಸುತ್ತಲ್ಲ ನಿಮಗೆ ಸತ್ಯ, ನಿಮಗೆ ಆ ಥರ ಅನಿಸೋದ್ರಲ್ಲಿ ಅನುಮಾನ ಇಲ್ಲ. ಯಾಕೆ ಅಂದರೆ ನಿಮ್ಮ ಹತ್ರ ಬಂದವರೆಲ್ಲ ಪಾಪ ಅದು ಮಾಡಿಸ್ತೀನಿ ಇದು ಮಾಡಿಸ್ತೀನಿ ಅಂತ ಹೋದವರ ಜಾಸ್ತಿ ಆಗಿದ್ದಾರೆ. ನೀವು ಪ್ರೀತಿ ಕೊಟ್ಬಿಟ್ಟಿದ್ದೀರಿ, ಉಳಿಸ್ಕೊಂಡಿಲ್ಲ, ಉಳಿಸ್ಕೊಂಡಿಲ್ಲ, ನಿಜ ಅಲ್ಲ. ಆಯಿತು, ಈ ಬಾರಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ನಾನು, ನಿಮಗೆ ಕೊನೆಗಳಿಗೆಲ್ಲ ಬಂದು 500, 1000, 2000 ರೂಪಾಯಿನೋ ನೋಟ್ ಕೊಡ್ತಿಲ್ಲ. ಅದರ ಬದಲಾಗಿ ಊರಿನ ಜನರನ್ನ ಒಟ್ಟಿಗೆ ಸೇರಿಸಿಂಗೆ ಒಗ್ಗಟ್ಟಾಗಿ ಊರಿನ ಸಮಸ್ಯೆಗಳು ಎಷ್ಟವೇ ಅಷ್ಟನ್ನು ತಗೊಂಡು ನನ್ನ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಕನಿಷ್ಠ ಪಕ್ಷ ಒಂದು ಎರಡಾದರೂ ಮಾಡಿಕೊಡ್ತೀನಿ ಅಂದ್ಬಿಟ್ಟು ಸೈನ್ ಮಾಡ್ಕೊಬಿಟ್ಟು ಹೋಗ್ತಾ ಇದ್ದೀನಿ. ಸಾಧ್ಯ ಆದರೆ ಒಂದು ವೋಟ್ ಹಾಕಿ, ಪರವಾಗಿಲ್ಲ ನೀವೊಂದ್ಸಲ ಸೋಲ್ಸಿದ್ರು ನಿಮ್ಮ ಕಷ್ಟ ಸುಖಕ್ಕೆ ನಾವು ಬಂದು ನಿಂತ್ಕೋತೀನಿ. ಇಷ್ಟಿನ ಗಂಟೆ ಎಲ್ಲೋಗಿದ್ದಪ್ಪ ಅಂತ ಒಂದು ಪ್ರಶ್ನೆ ಬಂದರೆ ವಯಸ್ಸು 27 ಅಷ್ಟೇ ನಂದು, ನಾನೇನು ರಾಜಕೀಯಕ್ಕೆ ಒಂದು 50-60 ಆದ್ಮೇಲೆ ಬರ್ತಿರ್ವಲ್ಲ. ಬೆಂಗಳೂರಿಗೆ ಹೋಗಿದ್ದೆ, ಕೆಲಸ ಕಾರ್ಯ ಮಾಡ್ತಿದ್ದೆ, ಕಾಲೇಜ್ ಮುಗಿಸ್ಕೊಂಡು ಪಟ್ಟ ಅಂತ 15 ದಿನಕ್ಕೆ ಬೆಂಗಳೂರಿಗೆ ಹೋದೆ. ನಿಮ್ಮ ಮಕ್ಕಳುಗಳು ಬೆಂಗಳೂರಿಗೆ ಹೋಗಿಲ್ವಾ ಎಷ್ಟೋ ಜನ ಇಲ್ಲಿ? ಹೋಗವಲ್ಲ, ದುಡಿಯೋಕೆ ಹೋಗೋರೆ, ಇಲ್ಲೇ ಕೆಲಸ ಕಾರ್ಯ ಇದ್ದೀರಿ, ಅವರೇ ಕಲ್ಲೋಗೋರು. ನಾನು ಹೋಗಿದ್ದೆ, ನನ್ನ ಮನೆ ನಾನು ಚೆನ್ನಾಗಿ ಸಾಕುವಂಥದ್ದೀನಿ, ಭಗವಂತ ಚೆನ್ನಾಗಿ ಕೊಟ್ಟವನೆ, ನನ್ನೂರನ್ನು ಉದ್ಧಾರ ಮಾಡ್ಬೋದು ಅಂದ್ಕೊಂಡು ಕೆರ್ಪೇಟೆಗೆ ಬಂದು ಪ್ರತಿ ಹಳ್ಳಿಗಳಿಗೂ ಹೋಗಿ ಈ ರೀತಿ ಜನರನ್ನೆಲ್ಲ ಸೇರಿಸಿ ಒಂದು ಪ್ರೀತಿ ಗಳಿಸೋಣ ಅನ್ಕೊಂಡು ಬಂದಿದ್ದೀನಿ. ನೀವು ಓಟ್ ಹಾಕ್ತೀರಾ ಬಿಡ್ತೀರಾ ಯಾವ ನಂಬಿಕೆಯೂ ನನಗಿಲ್ಲ, ದೇವರಣೆಗಳನ್ನು ಬಂದಾಗ ನಗ್ನಗ್ತಾ ಮಾತಾಡಿಸಿ. ಕಷ್ಟ ಅಂತ ಬಂದಾಗ ಒಬ್ಬ ಹುಡುಗವನ್ನೇ ನಮ್ಮ ಜೊತೆ ನಿಂತ್ಕೊಳ್ಳೋಕ್ಕೆ ಅಂತ ನೆನ್ಪು ಮಾಡ್ಕೊಳ್ಳಿ, ಹಗ್ಲಾಗಲಿ ರಾತ್ರಿ ಆಗಲಿ ನಾನು ಬರ್ತೀನಿ. ನೀವು ಗೆಲ್ಲಿಸಿದ್ರೆ ಮಾತ್ರ ಬರ್ತೀನಿ ಅಂತಲ್ಲ, ನೀವು ಸೋಲ್ಸಿದ್ರು ನಾನು ನಿಮ್ಮ ಜೊತೆಗಿರ್ತೀನಿ. ವಯಸ್ಸು 27 ಅಷ್ಟೇ, ವಯಸ್ಸಾಗ್ಬಿಟ್ಟೈತೆ, ಜನ ಸೋಲ್ಸ್ಬಿಟ್ಟವ್ರೆ, ನಾನು ಯಾಕೆ ಊರ್ ಕಡೆಗೆ ಹೋಗೋಣ? ನಾನು ಬಾಳಿ ಬದುಕಬೇಕಾದನು, ಎಲ್ಲದಕ್ಕಿಂತ ಹೆಚ್ಚಾಗಿ ಜನಗಳ ಪ್ರೀತಿ ಗಳಿಸ್ಬೇಕಾದನು. ಅದಕ್ಕೆ ಚಿಕ್ಕ ವಯಸ್ಸಿಗೆ ರಾಜಕೀಯಕ್ಕೆ ಬಂದಿದ್ದೀನಿ, ಸೋತರು ಪರವಾಗಿಲ್ಲ, ನಗ್ನಗ್ತಾ ನಿಮ್ಗಳ ಜೊತೆಗೆ ಕೆಲಸ ಕಾರ್ಯ ಏನೇನು ಮಾಡಿಸ್ಬೇಕೋ ಅದ್ರ ಜೊತೆಗೆ ನಾನು ನಿಂತ್ಕೊಳ್ತೀನಿ. ಗೆದ್ರೆ ಕೆಲಸ ಕಾರ್ಯ ಮಾಡಿಸ್ಬಿಟ್ಟು ಬಂದು ನಿಮ್ಗೆ ಮುಖ ತೋರಿಸ್ತೀನಿ. ಇದಿಷ್ಟೇ, ಇದನ್ನ ಹೇಳೋದಕ್ಕೆ ನಿಮ್ಮನ್ನೆಲ್ಲ ಸೇರಿಸಿದ್ದು. ಏನಾದರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಒಬ್ಬೊಬ್ಬರ ಕೇಳಿ, ಅನುಮಾನಗಳಿದ್ರು ಕೇಳಿ. ಯಾರು ಮಾತಾಡಿಕ್ಕಿಲ್ವ, ಹಿಂಗೆ ಮೌನವಾಗಿ ಕುತ್ಕೊಂಡ್ಬಿಟ್ರೆ ಹೆಂಗೆ ಹಿಂಗೆ ಬಂದವ್ರ ಹತ್ರ ಎಲ್ಲ? ನಮ್ದು ಎಡಿಯೂರು, ನಮ್ ತಂದೆಯವರು ನಮ್ ತಾಯಿಯವರು ನಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಾಗ ನಾವಷ್ಟು ಸಣ್ಣ ಮಕ್ಕಳು. ಅವತ್ತಿಂದ ಎಲೆಕ್ಷನ್ ನಿಲ್ತಾನೆ ಇದಾರೆ, ಗೆಲ್ತಾನೆ ಇದಾರೆ, ಓಟ್ ಕೇಳಕ್ ಮನೆ ಹತ್ರ ಬರ್ತಾನೆ ಇದಾರೆ. ಆದ್ರೆ ಯಾರು ಒಂದ್ ಸೈಟ್ ತಗೊಳ್ಳಿ, ಬಡವರು ನೀವು, ಇಷ್ಟು ದಿನ ಬಾಡಿಗೆ ಮನೆಯಲ್ಲಿ ಇದ್ದೀರಾ, ಅಲ್ದು ಕೇರ್ಪಡೆಯಲ್ಲಿ ದುಡ್ಕೊಬರ್ಬೇಕು, ಇಲ್ಲಿ ನೀರ್ ಕುಡಿಬೇಕು ನಾವು ಕೃಷ್ಣಾಪುರ. ನಿಮ್ದು ಆಧಾರ ಪತ್ರ ಅನ್ನೋ ಸಂಬಂಧಪಟ್ಟಂಗೆ ಇಲ್ಲಿ ಆಧಾರ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ರೇಷನ್ ಕಾರ್ಡ್ ಇದೆ, ವೋಟರ್ ಐಡಿ ಇದೆ, ಪ್ರತಿಯೊಂದು ಇಲ್ಲಿದೆ ಇದೆ. ನಮ್ದು ಸೈಟ್ ಇಲ್ಲ, ಸೈಟ್ ಇಲ್ಲ, ಬಂದವರೆಲ್ಲ ಆಶ್ವಾಸನೆ ಕೊಡೋದಷ್ಟೇ, ನಾವು ಮಾಡ್ಕೊಡ್ತೀವಿ ಕಣ್ರಮ್ಮ, ನಿಮ್ ಕಾಲಿಗೆ ಬೀಳ್ತೀವಿ ಓಟ್ ಹಾಕಿ, ನಿಮ್ ಕಾಲಿಗೆ ಬೀಳ್ತೀವಿ ಓಟ್ ಹಾಕಿ ಅಂತ ಓಟ್ ಹಾಕ್ಸ್ಕೋತಾರೆ. ಓಟ್ ಅಲ್ಲಿ ಗೆದ್ಮೇಲೆ ಇನ್ನು ತಿರ್ಗೂ ನೋಡಲ್ಲ, ಮಾತಾಡ್ತಾರೆ. ಎಷ್ಟು ಸಲದಿಂದ ಆಶ್ವಾಸನೆಗಳಿಗೆ ಬಲಿಯಾಗಿದ್ದೀರಿ? ಎಷ್ಟು ಸಲ ಸರ್, ನಾವು ಅಷ್ಟು ಸಣ್ಣ ಮಕ್ಕಳಿಂದ ಸೈಟ್ ಕೊಡಿಸ್ತಾನೆ ಇದಾರೆ ಅಂದ್ರೆ ಎಷ್ಟು ಸಲ ಬಲಿಯಾಗಿರ್ಬೋದು, ನೀವೇ ಯೋಚನೆ ಮಾಡಿ. ನಾವು ಯಾವ್ದಕ್ಕೋಸ್ಕರ ಓಟ್ ಹಾಕ್ತಾ ಇದೀವಿ ಅಂದ್ರೆ ನಾವು ಬದುಕಿದೀವಿ ಕೃಷ್ಣ. ಆಯ್ತು ಆಯ್ತು ಕಾಕ, ನಿಧಾನಕ್ಕೆ ಕೇಳಕ್ಕಾಯ್ತು, ನಿಧಾನಕ್ಕೆ ಕೇಳಕ್ಕ. ಏನ್ ಗೊತ್ತಾಕ, ನಾನು ಬಂದು ನಿಮ್ಗಳ ಸಮಸ್ಯೆ ಕೇಳ್ತಾ ಇದ್ದೀನಿ, ಇರಿ ಒಂದ್ ನಿಮಿಷ. ನಾನು ಬಂದು ನಿಮ್ಗಳಿಗೆ ಒಂದು ವೇದಿಕೆ ಕೊಟ್ಟು ನಿಮ್ಗಳ ಕಷ್ಟ ಕೇಳಕ್ ನಿಂತಿದ್ದೀನಿ, ಅದಕ್ಕೆ ಕೋಪ ಮಾಡ್ಕೊತೀರಿ? ನಿಮ್ಗಳ ಹತ್ರ ಒಂದ್ ನಿಮಿಷ, ನಿಮ್ಗಳ ಹತ್ರ ಯಾರೂ ಬರಲ್ಲ ಅವ್ರ ಈ ತರ ಸಮಸ್ಯೆ ಕೇಳಕ್ಕೆ. ಅವ್ರು ಬಂದು ಅದ್ ಹೆಂಗ್ ಓಟ್ ಕೇಳ್ಕೊಂಡು ಹೋಗ್ತಾರ, ಅದ್ ಹೆಂಗ್ ನೀವು ಓಟ್ ಹಾಕ್ತಿರೋ ನಿಮ್ ನಿಮಗ್ ಬಿಟ್ಟಿದ್ದು. ನಾನು ಬಂದು ಇವತ್ತು ಬಂದಿದ್ದೀನಿ, ಮುಂದಕ್ಕೂ ಬರ್ತೀನಿ, ನಿಮ್ಗಳ ಕಷ್ಟ ಸುಖ ಕೇಳಕ್ ನಾನು ಸಹಾಯ ತನಕ ಹಿಂಗೆ ಬರ್ತಾ ಇರ್ತೀನಿ, ತೊಂದರೆ ಬೇಡ. ನಾನ್ ಗೆದ್ರೆ ಅದ್ ಎಷ್ಟು ಜನಕ್ಕೆ ಇಲ್ಲಿ ಸೈಟ್ ಆಗ್ಬೇಕಾಗಿರೋದಾಗ ನಿಮ್ ತರ ನೋಡಿ ನನಗಿಲ್ಲ ಅಂತ ಅಂದ್ರು. ಅವ್ರು ಹೇಳಿದ್ರು, ಏನಾಗ ಅವ್ರ ಹೆಸರು ಮುತ್ತಾಲಮ್ಮ ಹೇಳಿದ್ರು, ಅವರು ಇದೆ ಊರ್ನವ್ರು, ಯಾರು ಒಂದ್ ಸೈಟ್ ಕೊಟ್ಟಿಲ್ಲ, ಒಂದ್ ಸೈಟ್ ಕೊಡಿ ಅಂತ ಕೇಳ್ತಾ ಇರೋದು ಅಷ್ಟೇ. ಎಲ್ಲರ ಹತ್ರ ಕೇಳ್ತಾ ಇರೋದು ಎಲೆಕ್ಷನ್ ಅಲ್ಲಿ ಗೆದ್ದವ್ರ ಹತ್ರ ಅದೇ, ಇಡೀ ಕೃಷ್ಣಾಪುರ ಜನ ಕೇಳಿ, ಅಷ್ಟು ಸಣ್ಣ ಮಕ್ಕಳಲ್ಲಿ ಊರಿಗೆ ಬಂದವರು ಇವತ್ತು ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ. ಅರ್ಥ ಆಯ್ತು, ನಾನು ಸಿದ್ಧಲ್ಲಿ ಹೇಳ್ತಾ ಇಲ್ಲ, ಪರವಾಗಿಲ್ಲ, ನಿಮ್ಗೆ ಅದ್ರ ಕೋಪ ಐತೆ. ಇಲ್ಲಿ ಕೃಷ್ಣಾಪುರದಲ್ಲಿ ಯಾರಿಗೆಲ್ಲ ಮನೆ ಇಲ್ಲ ಅವ್ರಿಗೆಲ್ಲ ನನ್ನೊಬ್ಳಿಗೆ ಅಂತ ಗೊತ್ತಾಯ್ತು ಕಣಕ್ಕ, ನೀವು ಹೇಳಿ ಕಷ್ಟ. ಯಾರಿಗೆಲ್ಲ ಮನೆ ಇಲ್ಲ ಅವ್ರಿಗೆಲ್ಲ ಮಾಡಿಸ್ಕೊಡಿ ಅಂತಾನೆ, ನಿಮ್ಮನ್ ಮಾಡಿಸ್ಕೊಡ್ಲೇಬೇಕು ಅಂತ ನಾನು ಕೇಳ್ತಾ. ಇಲ್ಲ ಇಲ್ಲ ಅಕ್ಕ, ನಾನು ಹೇಳ್ತೀನಿ ಅಕ್ಕ, ನಾನು ಈಗಲೂ ಹೇಳ್ತೀನಿ, ಇಷ್ಟು ಜನರನ್ನ ಸೇರಿಸಿದೀನಲ್ವಾ, ನಾನು ನಿಮ್ಮ ಹತ್ರ ನೀವು ಓಟ್ ಹಾಕ್ತೀರ ಅನ್ನೋ ಕಾರಣಕ್ಕೆ ನಿಮ್ಮೂರಿಗೆ ಆಕಾಶ ತರ್ತೀನಿ, ನಕ್ಷತ್ರಗಳನ್ನ ಇಲ್ಲೇ ಇಳಿಸ್ಬಿಡ್ತೀನಿ,
ತಾಜ್ ಮಹಲ್ ಕಟ್ಟಿಸ್ತೀನಿ, ಅರಮನೆ ಮಾಡ್ತೀನಿ, ಯಾವುದು ಹೇಳಲ್ಲ ನಾನು. ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ದುಡಿತೀನಿ, ನಿಮ್ಮನ್ನ ಜೊತೆಗೆ ಹಾಕೊಂಡು ದುಡಿತೀನಿ. ಕಾರಣ ನಾನು 2,000 ರೂಪಾಯಿನೋ 500 ರೂಪಾಯಿನೋ 1,000 ರೂಪಾಯಿನೋ ಒಂದೊಂದು ಓಟು ಖರ್ಚು ಮಾಡಿರಲ್ಲ. ನಿಮ್ಗಳ ಹತ್ರ ಬಂದು ನಿಯತ್ತಾಗಿ ಓಟ್ ಕೇಳಿರ್ತೀನಿ, ನೀವು ಅದು ನನಗೆ ಹಾಕಿರ ನಾನು ನಿಯತ್ತಾಗಿ ಬಂದು ಕೆಲಸ ಕಾರ್ಯ ಮಾಡ್ತೀನಿ. ಇವತ್ತು ಯಾರಾದರೂ ಹೋಗ್ಬಿಟ್ಟು ನೀವು ಗೆದ್ದಿರೋ ಹತ್ರ ಹೋಗ್ಬಿಟ್ಟು ಕೇಳ್ತೀರಾ ಕೆಲಸ ಮಾಡಿಸಿ ಅಂತ? ಏನ್ರಕ್ಕ ಮತ್ ಬರ್ತಾರಲ್ಲ, ಸುಮ್ಮನೆ ಐತಿರಲ್ಲ ಅವಾಗ ಯಾಕೆ? ಆದ್ರೂ ಹೋಗಿ ಓಟ್ ಹಾಕ್ಬಿಡ್ತೀರಿ. ಪರವಾಗಿಲ್ಲ, ನಾನು ಚಿಕ್ಕ ಇದ್ದೀನಿ, ಕೈ ಕಾಲು ಚೆನ್ನಾಗವೆ, ಮನ್ ಮನೆ ಬಾಗಿಲಿಗೆ ಬರ್ತೀನಿ, ಕೈ ಕಾಲಿಗೆ ಸಿಗ್ತೀನಿ. ಆಯ್ತಾ? ನಿಂದು ಯಾರು ಅನ್ಬಾರ್ದು, ಇಡೀ ಕೇರ್ಪಡೆನ ಕರ್ನಾಟಕ ನೋಡ್ಬೇಕು, ಇದ್ರ ತರ ಇರ್ಬೇಕು, ಜನಗಳ ಕೈ ಸಿಗ್ಬೇಕು ಅಂತ ಆ ತರ ನಾನು ಇರ್ತೀನಿ. ಈಗ್ಲೂ ಹೇಳ್ತೀನಲ್ಲ ಅಣ್ಣ, ಬ್ರದರೋ ಬ್ರದರೋ ಪ್ಲೀಸ್ ಕೊಡ್ರಪ್ಪ ಮೈ ಕಣ್ಣಿಗೆ. ಆಯ್ತು, ಈ ರೀತಿ ಆಶ್ವಾಸನೆ ಕೊಟ್ಟಿ ಕೆಲವು ಜನ ನಮ್ಮನ್ನು ಇದೇ ರೀತಿ ಅಮಾಯಕರಿಗೆ ಮಾಡ್ಬಿಟ್ಟಿದ್ದಾರೆ. ಓಕೆ, ಈಗ ನಾಳೆ ನೀವು ಇದೇ ರೀತಿ ಆಶ್ವಾಸನೆ ಕೊಡ್ತಾ ಇದ್ದೀರಿ, ನಾನು ಗೆದ್ಮೇಲೆ ಒಂದು ಸಹಕಾರ ಮಾಡಿ ಅಂತ ಕೇಳ್ತಾ ಇದ್ದೀರಿ, ಮಾಡೋಣ, ಸಹಕಾರ ಮಾಡೋಣ. ನಾನು ಆಶ್ವಾಸನೆ ಕೊಟ್ಟಿಲ್ಲ. ಎಲ್ಲ ನೀವು ಒಂದು ಆಶ್ವಾಸನೆ ಅಂದ್ರೆ ಒಂದು ರೀತಿ ಮಾಡಿ ಅಂತ ಕೇಳ್ತಾ ಇದ್ದೀರಿ. ನೀವು ದುಡ್ಡು ಅಂತೀರೋ ಏನೋ ಒಂದು ಕೇಳ್ತಾ ಇಲ್ಲ, ನೀವು ಗೆದ್ಮೇಲೆ ಇದೇ ರೀತಿ ಆಶ್ವಾಸನೆ ಮಾಡಲ್ಲ. ನಿಮ್ಗೊಂದು ಸೂಟ್ ಕೇಸ್ ಬಂದಾಗ ನೀವು ಮರೆ ಮಾಸ್ತೀರ ಅಂತ ಯಾವ ಗ್ಯಾರಂಟಿ? ಯಾವ ತರ ಸೂಟ್ ಕೇಸು ಹೇಳಕ್ಕಾಗಲ್ಲ. ನಾನು ಓಟ್ ಕೇಳಕ್ ಬರ್ತಾರಂತ ಬರೀ ಕೃಷ್ಣಾಪುರ ನೋಡ್ತಾ ಇಲ್ಲ, ಇಡೀ ಕರ್ನಾಟಕ ನೋಡ್ತೈತಿ. ಎಲ್ಲೋಡೋಗ್ತೀನಿ ಸೂಟ್ ಕೇಸ್ ತಗೊಂಡು? 27 ವರ್ಷದ ಒಬ್ಬ ರೈತನ ಮಗ ಧೈರ್ಯ ಮಾಡಿ ಮುಂದೆ ಬಂದು ನಿಂತಿದ್ದೀನಿ, ಸೂಟ್ ಕೇಸ್ ತಗೊಳ್ಳೋದಾಗಿದ್ರೆ ಬೆಂಗಳೂರಲ್ಲೇ ದುಡಿತಿದ್ದೀನಿ. ಇವತ್ತಾಗಿ ಇನ್ನೊಬ್ರು ಕೊಡ್ತಾರೆ ಅಂತ ಕಣಕ್ ಬತ್ತಿದ್ದೆ. ಇದೇ ಆಶ್ವಾಸನೆ 1991 ಅವ್ರದೆಲ್ಲ ನನಗೆ ಯಾಕೆ? ಇಂದಿರಾ ಗಾಂಧಿ ಸತ್ತಾಗಿಂದು ಇದೇ ಆಶ್ವಾಸನೆ ಬಂದ್ರೆ ಇವತ್ತು ಅಮಾಯಕರು, ಇವತ್ತು ಅಮಾಯಕರೇ ಬಲಿಯಾಗಿದ್ದಾರೆ ಹೊರತು ಯಾರು ಶ್ರೀಮಂತರು ಬಲಿಯಾಗಿಲ್ಲ. ಅವತ್ತು ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ ನಿಮ್ ತಂದೆಯವ್ರ ಇದ್ದಂಗೆ ನೀವಿಲ್ಲ, ಇವತ್ತು ನೀವು ಒಂಚೂರು ಬದಲಾಗಿದ್ರಿ, ನಾನು ಹಂಗೆ ಒಂಚೂರು ಬದಲಾಗಿದ್ದೀನಿ. ತೊಂದ್ರೆ ಬೇಡ, ನಮ್ಮ ತಂದೆಯವ್ರ ಎಜುಕೇಶನ್ ಮಾಡಿರಲ್ಲ, ಇವತ್ತು ನಾವು ಎಜುಕೇಶನ್ ಮಾಡ್ತಾ ಇದ್ದೀನಿ, ನಾನು ಮಾಡಿದ್ದೀನಿ. ಇವತ್ತು ನಮ್ಮ ಹೊಟ್ಟೆ ಅಲ್ವಾ, ಇವತ್ತು ನೀವು ಎಜುಕೇಶನ್ ಮಾಡಿದ್ರೆ ನಾನು ಮಾಡಿದ್ದೀನಿ, ನನಗೂ ಬದುಕು ಅಂದ್ರೆ ಏನ್ ಗೊತ್ತು, ಸಮಾನತೆ ಅಂದ್ರೆ ಏನ್ ಗೊತ್ತು, ಮನುಷ್ಯತ್ವ ಅಂದ್ರೆ ಏನ್ ಗೊತ್ತು. ಇವತ್ತು ನೀನು 5,000 ದುಡಿದ್ರು ತಿನ್ನೋದು ಇಷ್ಟೇನೆ, ನಾನು 10,000 ದುಡಿದ್ರು ತಿನ್ನೋದು ಇಷ್ಟೇನೆ. ಆ ಕಾರಣದಿಂದ ಮನುಷ್ಯತ್ವದ ಪಾಠ ಚೆನ್ನಾಗುತ್ತು. ಒಂದ್ ನಿಮಿಷ ಸರ್, ಹೇಳಿ ಸರ್. ರಾಜಕೀಯ, ರಾಜಕಾರಣ, ಸರ್ಕಾರ ಮೂರು ಬಗ್ಗೆ ನಮ್ಗೆ ಒಂದು ಪ್ರಸ್ತಾಪನೆ. ಏಕೆ ಗೊತ್ತ, ರಾಜಕೀಯ ಅಂದ್ರೇನು, ರಾಜಕಾರಣ ಅಂದ್ರೇನು, ಸರ್ಕಾರ ಅಂದ್ರೇನು? ಇವಾಗ ಯಾಕೆ ಗೊತ್ತಾ, ಇವಾಗ ಆಡಳಿತ ಪಕ್ಷ ಸರ್ಕಾರ, ಸೆಂಟ್ರಲ್ ಗೌರ್ಮೆಂಟ್ ಐತೆ, ಸ್ಟೇಟ್ ಗೌರ್ಮೆಂಟ್ ಒಂದು ಸರ್ಕಾರ ಐತೆ. ಅವ್ರು ಏನ್ ಮಾಡ್ಕೊಂಡು ಬಂದವ್ರೆ ಅಂದ್ರೆ, ಈ ಸರ್ಕಾರಿ ಸವಲತ್ತುಗಳನ್ನ ಜಿಲ್ಲಾವಾರು ಹಂಚಿಕೆ ಮಾಡ್ಕೊಂಡಾರೆ. ನೀವು ಒಂದು ಅಧಿಕಾರಕ್ಕೆ ಬರ್ತೀರಿ ಅಂತಕೊಳ್ಳಿ, ಸಮಾಜಕ್ಕೆ ಏನ್ ಹಂಚಿಕೆ ಮಾಡ್ತೀರಿ, ಯಾತ್ರೆ ಮಾಡ್ತೀರಿ? ಒಳ್ಳೆ ಪ್ರಶ್ನೆ ಕೇಳಿದ್ರಿ, ಉತ್ತರ ಕೊಡ್ಲ ಈಗ. ಅಣ್ಣ, ನಿಮ್ದೇ ಲಭ್ಯ ಅಂತಿಲ್ವಾ? ನಮ್ಮ ದೇಶ ಪ್ರಜಾಪ್ರಭುತ್ವ ದೇಶ. ಹೌದು, ಪ್ರಜೆ ಪ್ಲಸ್ ಪ್ರಭುತ್ವ ಅಂದ್ರೆ ನೀವು ಜನಗಳಿದ್ದೀರಲ್ಲ, ನೀವುಗಳೇ ರಾಜರು ಅಂತ ಗೊತ್ತಿದೆ. ಅದು ಈ ಸರ್ಕಾರ ನಡೀತಾರೆ ಯಾರಿಂದ? ಇರೋಣ ಇರೋಣ ಒಂದ್ ನಿಮಿಷ, ಇರೋಣ ಒಂದ್ ನಿಮಿಷ, ಅದ್ಯಾಕೆ ಮಾತಾಡಿ, ಏನೋ ಪ್ರಶ್ನೆ ಕೇಳಿ ಇನ್ನೇ ಉತ್ತರ ಕೊಡ್ಬೇಡ. ಇರೋಣ, ಈ ಸರ್ಕಾರ ನಡೀತಾ ಇರೋದು ನಿಮ್ಗಳಿಂದ. ನೀವ್ ಅನ್ಕೊಂಬೋದು, ನಾನ್ ನಮ್ಮನೇಲೇ ಕೂತಿದ್ದೀನಲ್ಲ, ನಮ್ಮಲ್ತವೇ ಕೆಲಸ ಮಾಡ್ತೀನಿಲ್ಲ, ನನ್ನಿಂದ ಹೆಂಗ್ ಸರ್ಕಾರ ನಡೆದೋ ಅಂತ ಅನ್ಸಿಲ್ವಾ? ಅನ್ಸೈತಾ? ಈ ಸರ್ಕಾರ ನಡೀತಾ ಇರುವಂತದ್ದು ನಿಮ್ಮಿಂದ. ಸರ್ಕಾರ ಹೆಂಗ್ ನಡೀತದೆ ಗೊತ್ತಾ? ನೀವು ಕಟ್ಟುತ್ತಿರುವ ಟ್ಯಾಕ್ಸ್ ಇಂದ. ಇವತ್ತು ಮಾರ್ಲೆಮ್ಮೆ ಹಬ್ಬ ಜೋರಾಗಿ ಮಾಡ್ತೀರ ಊರಲ್ಲಿ? ಎಣ್ಣೆ ಡಬ್ಬ ತತ್ತೀರ ದೊಡ್ಡದು ತಿಂಡಿ ಬೇಯಿಸಕ್ಕೆ? ಎಷ್ಟು ಅದು ದುಡ್ಡು? 1,500 ಆಯ್ತದೆ. ಎಷ್ಟಾಯ್ತದೆ? 1,500 ಟ್ಯಾಕ್ಸ್. ಎಷ್ಟು ಕಟ್ತೀರ ಅದಕ್ಕೆ? 100 ರೂಪಾಯಿ ಟ್ಯಾಕ್ಸ್ ಕಟ್ಟಿಕ್ಕಿಲ್ವಾ? 5 ವರ್ಷ ಹಬ್ಬ ಮಾಡ್ತೀರಾ, 500 ರೂಪಾಯಿ ಟ್ಯಾಕ್ಸ್ ಕಟ್ತೀರಿ. ಓಟ್ ಹಾಕ್ಬೇಕಾದ್ರೆ ತಗೊಂಡಿದ್ದೆ ಎಷ್ಟು ನೀವು? ಒಂದ್ 500 ರೂಪಾಯಿ ಕೊಟ್ಟಿದ್ರಾ? ಬರೀ ನಾನು ಎಣ್ಣೆದು ಹೇಳ್ತಾ ಇದ್ದೀನಿ, ಮಾರ್ಲೆಮ್ಮೆ ಹಬ್ಬದ ಎಣ್ಣೆದು ಹೇಳ್ತಾ ಇದ್ದೀನಿ. ಪ್ರತಿ ದಿನ ಹೋಗ್ಬಿಟ್ಟು ಸೋಪ್ ತರ್ತೀರಿ, ಶಾಂಪ್ ತರ್ತೀರಿ, ಟೀ ಪೌಡರ್ ತರ್ತೀರಿ, ಅಲ್ ಪೌಡರ್ ತರ್ತೀರಿ, ಕೇರ್ ಪೇಟೆಗೆ ಹೋಗ್ಬಿಟ್ಟು ಮನೆಗೆ ಇಂತಿಂಥದ್ದು ಬೇಕು ಅನ್ನೋ ತರ್ತೀರಿ, ಟಿವಿ ತರ್ತೀರಿ, ಫ್ರಿಜ್ ತರ್ತೀರಿ. ಪಾಪ ಇಲ್ಲಿ ತಂದವ್ರು ಎಲ್ವೋ ಗೊತ್ತಿಲ್ಲ, ಬೈಕ್ ಆದ್ರೂ ತಗೊಂಡಿದ್ದೀರಿ, ಒಂದೊಂದು ಟ್ರ್ಯಾಕ್ಟರ್ ತಗೊಂಡಿದ್ದೀರಿ. ಏನೇ ತಗೊಂಡ್ರು ನೀವು ಅದಕ್ಕೆ ಅಂತ ಟ್ಯಾಕ್ಸ್ ಕಟ್ತಾ ಇದ್ದೀರಾ ಸರ್ಕಾರಕ್ಕೆ? ಇದು ನನ್ನ ದುಡ್ಡು, ನಾನು ಇದನ್ನ ತಕೊಳ್ತಾ ಇದ್ದೀನಿ, ಇದನ್ನ ತಕೊಳ್ಳೋಕ್ಕೆ ಇಷ್ಟ ಸರ್ಕಾರಕ್ಕೆ ಕೊಡ್ತಾ ಇದ್ದೀನಿ. ಆ ದುಡ್ಡು ವಾಪಸ್ಸು ನಿಮ್ಮ ಅನುದಾನವಾಗಿ ಬರುತ್ತೆ. ಅದು ಹೆಂಗ್ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿಲ್ಲ, ಹೆಂಗ್ ತರಬೇಕು ಅನ್ನೋ ತರೋರು ಗೊತ್ತಿಲ್ಲ. ಈ ಜಂಜಾಟದಲ್ಲಿ ಈ ವ್ಯವಸ್ಥೆ ನಡೀತಾ ಇದೆ. ನೀವು ಕಟ್ಟುವಂತ ಟ್ಯಾಕ್ಸ್ ದುಡ್ಡು ವಾಪಸ್ಸು ನಿಮ್ಮೂರಿಗೆ ಬಂದ್ರೆ, ಕೇರ್ಪೇಟೆಗೆ ಬಂದ್ರೆ, ಆರಾಮಾಗಿ ಊರುಗಳ ಅಭಿವೃದ್ಧಿ ಆಯ್ತವೆ. ಅರ್ಥ ಆಯ್ತಾ? ಏನಿಲ್ಲ ಅಂದ್ರೂ ಕೃಷ್ಣಾಪುರದಿಂದನೇ ಹೊರಗಡೆಗೆ ಟ್ಯಾಕ್ಸ್ 100,000 ರೂಪಾಯಿ ಹೋಗ್ತಾ ಇರುತ್ತೆ. ಅದೇ 100,000 ರೂಪಾಯಿ ವಾಪಸ್ ಬಂದ್ರೆ ಕೃಷ್ಣಾಪುರದ ಮಾರಿಗುಡಿ ಬಿದ್ದು ಚೆನ್ನಾಗಿರುತ್ತೆ, ಅವಮ್ಮರ ಸೈಟು ಸಿಗ್ತಾವ ಪಾಪ. ಇಷ್ಟೇ. ಈಗ ಇನ್ನೊಂದ್ಸಲ ಬಿಡಿಸಿ ಹೇಳೋಣ. ರಾಜಕೀಯ ಪಕ್ಷಗಳು,
ನಮ್ಮ ದೇಶದಲ್ಲಿ ಪಕ್ಷಗಳು ಮಾಡ್ಕೊಂಡವ್ರೆ, ಯಾವ್ಯಾವ ರೀತಿ ಪಕ್ಷಗಳನ್ನ ನಡೆಸ್ತಾವ್ರೆ ಅನ್ನೋದು ನಿಮಗೆ ಗೊತ್ತು. ನಾನು ಯಾರ ಬಗ್ಗೆನೂ ಮಾತಾಡಲ್ಲ, ಕಾರಣ ನಾನು ನೈತಿಕ ಚುನಾವಣೆ ಅಂತ ನಡೆಸ್ತಾ ಇದ್ದೀನಿ. ಯಾರ ಹೆಸರನ್ನು ತಗೊಳ್ಳಲ್ಲ, ಯಾರ ಹೆಸರನ್ನು ಪರವಾಗೂ ತಗೊಳ್ಳಲ್ಲ, ವಿರೋಧವಾಗೂ ತಗೊಳ್ಳಲ್ಲ. ರಾಜಕೀಯ ಅಂದ್ರೆ ಹೆಂಗಿರ್ಬೇಕಂದ್ರೆ ಜನಗಳ ಜೊತೆ ಬೆರಿಬೇಕು, ಪ್ರೀತಿಯಿಂದ ಅವ್ರ ಹತ್ರ ಏನಿದೆ ಅದನ್ನ ಕೇಳಬೇಕು. ಅವನು ಹಂಗ್ ಮಾಡೋನೆ, ಇವನ್ ಹಿಂಗ್ ಮಾಡೋನೆ, ನಾನು ಹಂಗ್ ಮಾಡ್ತೀನಿ, ನಾನು ಯಾರ ಹೆಸರು ತಗೊಳ್ಳಲ್ಲ. ಎಲ್ಲ ದೊಡ್ಡವರು, ಏನೋ ಚಿಕ್ಕ ಹುಡುಗ ಬಂದವನೆ, ನಿಮ್ಮನ್ನೆಲ್ಲ ಸೇರಿಸಿ ಮೊದಲು ಊರಲ್ಲಿ ಒಂದು ಒಗ್ಗಟ್ಟನ್ನು ಮೂಡಿಸಿ ನಿಮ್ಮ ಹತ್ರ ಒಂದು ಓಟ್ ಕೇಳ್ತಾ ಇದ್ದೀನಿ ಕೊನೆಗಳಿಗೆಲಿ. ಇನ್ನು ನನ್ನ ಹತ್ರ ಕೊನೆಗಳಿಗೆಲಿ ಬಂದು ಹಂಚೋದಕ್ಕೆ ಹಣ ಇಲ್ಲ, ನನ್ನ ಹತ್ರ ಇರುವಂಥದ್ದು ಗುಣ. ಪ್ರತಿ ಊರಲ್ಲಿ ಹೋದಾಗಲೂ ಹೇಳ್ತೀನಿ, ಹೊಸ ಮುಖ ನಂದು ಅನುಮಾನ, ಏನ್ ಮಾಡ್ತಾನೆ, ಇದ್ದವರೇ ಮಾಡೋಕ್ಕಾಗಿಲ್ಲ, ಆಲೆ ಹೋದವರೇ ಮಾಡೋಕ್ಕಾಗಿಲ್ಲ, ಈ ಹುಡುಗನ ಕೇಳಿ ಇವೆಲ್ಲ ಆದದ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನೀವು ಒಂದು ಸಲ ನನ್ನನ್ನು ಸೋಲಿಸಿದ್ರು ನಾನು ನಿಮ್ಮ ಹತ್ರ ಬಂದ್ಬಿಟ್ಟು ಕಷ್ಟ ಸುಖ ಮಾಡೋಕ್ಕೆ ಧೈರ್ಯವಾಗಿ ನಿಂತ್ಕೊಳ್ತೀನಿಲ್ಲ. ಅವತ್ತು ನಿಮ್ಗೆ ಅನಿಸುತ್ತೆ ಇಂಥವನ್ನ ಆಯ್ಕೆ ಮಾಡಬೇಕಿತ್ತು, ನಾವು ತಪ್ಪು ಮಾಡ್ಕೊಂಡ್ಬಿಟ್ವಲ್ಲ, ಇನ್ನು 5 ವರ್ಷ ಎಷ್ಟು ಬೇಗ ಬಂದದ್ದು ಚುನಾವಣೆ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಬರುತ್ತಲ್ಲ, ಅಲ್ಲಿ ತನಕ ನಾನು ಆರಾಮಾಗಿ ದುಡಿತೀನಿ, ನಿಮ್ಮ ಜೊತೆ ನಗ್ನಗ್ತ ದುಡಿತೀನಿ. ನಾನೇನಾದರೂ ಗೆದ್ದರೆ ಹೇಗೆ ಅನುದಾನ ತರಬೇಕು ಅನ್ನೋಂಥದ್ದು ನನಗೆ ಗೊತ್ತು. ಯಾಕಂದರೆ ನಾನು ಕೊನೆಗಳಿಗೆಲ್ಲ 20-30 ಕೋಟಿ ಖರ್ಚು ಮಾಡಿ ಚುನಾವಣೆ ನಡೆಸಿರಲ್ಲ. ನಾನು ನನ್ನ ಮನೆಯಿಂದ ಏನಾದ್ರು 20-30 ಕೋಟಿ ಚುನಾವಣೆ ನಡೆಸೋದಕ್ಕೆ ದುಡ್ಡು ಹಾಕಿದ್ರೆ ನಾನು ವಾಪಸ್ 20-30 ಕೋಟಿನ ಲಾಭ ಆಗಿ ಮಾಡ್ಕೊಳ್ತೀನಿ. ಊರ ಅಭಿವೃದ್ಧಿ ಹೆಂಗೈತವೆ ಸರ್? ಒಂದು ಕ್ವಶನ್, ಮನೆಗೆ ಹೋಯ್ತು ದುಡ್ಡು, ಕೆಲಸ ಕರೆಯಾಗಲ್ಲ. ಹೇಳಿ ಸರ್, ಹೇಳಿ ಸರ್. ಇವಾಗ 1947 ಸ್ವಾತಂತ್ರ್ಯ ಬಂತು, ಹೌದು, ಇಲ್ಲಿವರೆಗೆ ಸರ್ಕಾರಗಳು ಹಲವಾರು ಸರ್ಕಾರಗಳು ನಡೀತಾ ಇದಾವೆ, ಆಯ್ತಲ್ವ ಸರ್. ಇಲ್ಲಿವರೆಗೆ 1948 ಇಲ್ಲಿವರೆಗೆ 75 ವರ್ಷ ಮೇಲಾಗೋಯ್ತು ಅಂತ ಹೇಳೋಣ. ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಎಂಎಲ್ಎ, ಎಂಎಲ್ಎ, ಎಂಪಿ, ಎಂಪಿ, ಇನ್ನು ರಾಜ್ಯಸಭೆ. ಅನುದಾನಗಳು ಏನೋ ಕೊಟ್ಟಿಲ್ವಾ ಸರ್ ಜನ ಸಮಾಜದಲ್ಲಿ? ನೀವೇ ಕೇಳಿ, ನನ್ನನ್ನು ಕೇಳಿದ್ರೆ ಜನನ್ನ ಕೇಳಿ, ಇಲ್ಲ ಕರ್ನಾಟಕ ನೋಡ್ತಿರ್ತ ಅವ್ರನ್ನ ಕೇಳಿ. ಹಂಗಲ್ಲ ತಲುಪಿಸ್ತೀನಿ ಅಂತ ಹೇಳ್ತಿದ್ರಿ, ಇಲ್ಲಿವರೆಗೆ ತಲುಪಿಸಿರೋದ್ರಲ್ಲಿ ಏನಾರ ವ್ಯತ್ಯಾಸ ಇದೆಯಾ? ಜನಗಳಿಗೆ ತಲುಪಿಸಿರೋದ್ರಲ್ಲ, ಕೇಳಿ ನೀವೇನೆ ಜನರನ್ನ ತಲುಪಿಸೋದಂತ ಕೇಳ್ಬೇಕು. ಪ್ರಶ್ನೆ ನಿಮ್ದು, ಉತ್ತರ ಜನರದ್ದು. ಇವಣ್ಣ ಕೇಳಿದ್ರು ಇಷ್ಟು ತಿಂಗಂಟ ಇವೆಲ್ಲ ಇತ್ತು, ಅವ್ರ್ಯಾರು ಏನ್ ತಲುಪಿಸಿಲ್ವಾ ಅಂತ ಕೇಳ್ತಾರೆ, ತಲುಪ್ಸವ್ರ ಉತ್ತರ ಸಿಗ್ತಾಣ? ಪ್ರಶ್ನೆ ಏನಾದ್ರೆ ಜನಗಳನ್ನ ಕೇಳಿ, ಇಲ್ಲ ಕರ್ನಾಟಕ ಜನರನ್ನ ಕೇಳಿ, ಅವರೇ ಕಮೆಂಟ್ಸ್ ಅಲ್ಲಿ ಹೇಳ್ತಾರೆ ಏನಾದ್ರು ತಲುಪಿದೆಯಾ ಅಂತ ಹೇಳಿ. ಸಿದ್ದರಾಮಯ್ಯ ಸರ್ಕಾರ ಬಂತು, ಆಯ್ತಾ? ಇವಾಗ ಗ್ರಾಮ ಪಂಚಾಯತಿ ವ್ಯವಸ್ಥೆ ಸರ್, ಕುಡಿಯೋ ನೀರು, ಬೀದಿ ದೀಪದ ವ್ಯವಸ್ಥೆ, ಮನೆ ಮಂಜೂರಾತಿ ಇವೆಲ್ಲ ಬರುತ್ತಲ್ವಾ ಸರ್? ಇವಾಗ ಇಷ್ಟೆಲ್ಲ ಮನೆಗಳಾಗೈತೆ ಅಂದ್ರೆ ಮಂಜೂರು ಯಾವತ್ತೂ ಆಗಿಲ್ವಾ? ಅಂದ್ರೆ ನೀವ್ ಹೇಳಲಕ್ಕ ಅವ್ರು ಮಾಡವ್ರೆ, ಅವ್ರ ಕೈಲಿ ಎಷ್ಟ ಆಗುತ್ತೆ ಅಷ್ಟು ಮಾಡವ್ರೆ. ಹಂಗಲ್ಲ ಸರ್, ಇವಾಗ ಏನು ಬದಲಾವಣೆ ಮಾಡ್ತೀರಿ, ಇಲ್ಲಿವರೆಗೆ ಏನ್ ಬದಲಾವಣೆ ಆಗೈತೆ? ಅದೇ ಕ್ವಶನ್ ಅಷ್ಟೇ ಹೇಳ್ಬಿಟ್ಟಲ್ಲ. ಈಗ್ಲೇನೆ ಏನು ಮನೆ ಬಾಚ್ಬೇಕು ಅಂತ ಇತ್ತಲ್ಲ, ಅದೇನು ಬಾಚಕ್ಕಾಗಲ್ಲ, ತಂದ್ಬಿಟ್ಟು ಹಾಕ್ತೀನಿ. ಯಾಕೆ ನಾನು ತಂದು ಹಾಕಿರಲ್ಲ ಕೈಯಿಂದ, ಇಲ್ಲಿವರೆಗೆ ಏನ್ ಹಾಕಿಲ್ವಾ ಅಂತ? ನಾನು 1 ರೂಪಾಯಿ ಹಾಕಿಲ್ಲ, ಜನಗಳಿಗೆ ಖರ್ಚು ಮಾಡಿಲ್ಲ 1 ರೂಪಾಯಿನ. ಗ್ರಾಮ ಪಂಚಾಯತಿ ಇವಾಗ ಅದನ್ನ ಹೇಳ್ತಾ ಇರೋದು, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಏನ್ ಬರುತ್ತೆ, ಅದು ಸವಲತ್ತು ಜನಗಳಿಗೆ ಸಿಕ್ತಿಲ್ವಾ? ಕೇಳಿ, ನಿಮ್ಮೂರವ್ರನ್ನೇ ನೀವ್ ಇದೇವ್ರವ್ರ? ಹೌದು, ಕೃಷ್ಣಾಪುರ. ಗ್ರಾಮ ಪಂಚಾಯತಿ ಸೌಲಭ್ಯಗಳು ಹಂಗಾರೆ ಜನಕ್ಕೆ ಏನು ಸಿಕ್ಕಿಲ್ವಾ ಅಂತ ಅಣ್ಣ ಹೇಳ್ತವ್ರೆ. ನಾನ್ ಬಂದಿರೋದು ಇವತ್ತು ನಿಮ್ಮೂರ್ಗೆ, ನೀವುಗಳು ಹೇಳಿ ಗ್ರಾಮ ಪಂಚಾಯತಿ ಸೌಲಭ್ಯಗಳು ನಿಮ್ಮೂರು ಸಿಕ್ಕವಾ? ಸಿಕ್ಕಿಲ್ಲ, ಸಿಕ್ಕಿಲ್ವಾ? ಜೋರಾಗಿ ಹೇಳಿ. ಓಕೆ, ನೆಕ್ಸ್ಟ್ ಬೇರೆ ಕೇಳೋಣ. ತಾಲೂಕ್ ಪಂಚಾಯತಿ ಕೇಳ್ಬೇಕಾ? ತಾಲೂಕ್ ಪಂಚಾಯತಿ ಸೌಲಭ್ಯಗಳು ಸಿಕ್ಕವಾ? ಜಿಲ್ಲಾ ಪಂಚಾಯತಿ ಸೌಲಭ್ಯಗಳು ಸಿಕ್ಕವಾ? ವಿಧಾನಸಭಾ ಚುನಾವಣೆ ಬರ್ತದಲ್ಲ, ಅದ್ರ ಸೌಲಭ್ಯ ಸಿಕ್ಕವಾ? ಎಂ ಪಿ ಅವ್ರ ಸೌಲಭ್ಯ ಸಿಕ್ಕವಾ? ಇನ್ನೇನ್ ಸಿಕ್ಕೈತಿ ನಿಮ್ಮೂರ್ಗೆ? ಕೇಳೋಣ, ಅದೇನ್ ಸಿಗ್ಬೇಕು ಜನಕ್ಕೆ? ಕ್ಯಾಮ್ರಾ ಇತ್ತು ತೋರ್ಸಪ್ಪ, ಹೇಳಿ ಹೇಳಿ. ಇವಾಗ ಕೃಷ್ಣಾಪುರ 1947 ಹೆಂಗಿತ್ತು, ಇಲ್ಲಿವರೆಗೆ ಹೆಂಗೈತೆ? ನಾವಿವತ್ತು ಒಂದು ಬೀದಿ ಲೈಟ್ ವ್ಯವಸ್ಥೆನಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದೀವಿ. ಈ ಬೀದಿ ಲೈಟ್ ಎಲ್ಲಿಂದ ಬಂತು? ಇದೇ ಅಭಿವೃದ್ಧಿನ ಸರ್? ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬೀದಿ ದೀಪ, ಕುಡಿಯೋ ನೀರಿನ ವ್ಯವಸ್ಥೆ, ಮನೆ ಗ್ರಾಂಟ್ ಮಂಜೂರಾತಿ ಆಯ್ತಲ್ವರ? ಅವ್ರಿಗೆಲ್ಲ ಆಗಿದೆ ಮನೆ ಗ್ರಾಂಟು, ಅವ್ರಿಗೆ ಯಾಕಾಗಿಲ್ಲ? ಸೈಟ್ ವ್ಯವಸ್ಥೆ ಬೇಕು ಸರ್, ಅವ್ರಿಗೆ ಸೈಟ್ ಬೇಕು. ಇಲ್ಲೆಲ್ಲೂ ಜಾಗ ಅಲ್ವಾ? ಯಾರಿಗೆ? ತಳಿ ತಳಿ ತಳಿ, ಅವ್ರಿಗೆ ಸೈಟ್ ವ್ಯವಸ್ಥೆ ಆಗೈತೆ, ಮಂಜೂರು ಆಗೈತೆ. ಆಗಿದೆಯಾ? ತಳಿ 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 ಹೇಳ್ತೀನಿ ಕೇಳಿ ಸರ್. ಅಲ್ಲೇವ್ರೆ ಪಾಪ ಆಗಿಲ್ಲ ಅಂತವ್ರೆ. ನಿಮ್ಸ ಹೇಳ್ತೀನಿ ಕೇಳಿ ಸರ್. ಎಲ್ಲಿ? ಕೃಷ್ಣಾಪುರ ಗ್ರಾಮದಲ್ಲಿ ಅಲೆಮಾರಿ ಜನಾಂಗದವರು ಜಾಸ್ತಿ ಇದ್ದಾರೆ, ಅವರಿಗೆ ಸರ್ಕಾರದಿಂದ ಸಿಂಧೋಳ್ ಜನಾಂಗದ ಸರ್ಟಿಫಿಕೇಟ್ ಕೊಟ್ಟು ಅವರಿಗೆ ಗ್ರಾಮ ಪಂಚಾಯತಿ ನಮ್ಮ
ಮೆಂಬರ್ ಅವರೇ ಗಿರೀಶ್ ಅನ್ಬಿಟ್ಟು ಅವ್ರ ಕಡೆಯಿಂದ ಸಮಾಜ ಕಲ್ಯಾಣ ಇಲಾಖೆಯಿಂದ ಸೈಟ್ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಅವ್ರು ಹೇಳಿದ್ರಿ ಈಗ ಅಲೆಮಾರಿ ಜನಾಂಗದವರು ಜಾಸ್ತಿ ಇದಾರೆ ಹಂಗೆ ಅಂತ. ಭಾರತದ ಬಾರ್ಡರ್ ಅಲ್ಲಿ ಬಾಂಗ್ಲಾದೇಶ ಅಂತ ಐತೆ, ಅಲ್ಲಿಂದ ಬಂದವರಿಗೆ ಇಲ್ಲಿ ವ್ಯವಸ್ಥೆ ಐತೆ. ಅವ್ರು ಯಡಿಯೂರಿಂದ ಬಂದು ಕೇರ್ಪೇಟೆ ಬಂದು ಸ್ಟೇ ಆಗ ಬಂದವ್ರೆ, ಕೃಷ್ಣಾಪುರದಿಂದ. ಅವ್ರಗಳ ವ್ಯವಸ್ಥೆ ಅಲ್ವಾ? ಎಷ್ಟು ವಯಸ್ಸು ಅಮ್ಮ ನಿಮ್ಗೆ? ಇರೋಣ, ಹತ್ರ ಕೊಡೋಣ. ಎಷ್ಟು ವಯಸ್ಸು? 35 ವರ್ಷದಿಂದ ಯಾಕಾಗಿಲ್ಲ ಅಣ್ಣ? 35 ವರ್ಷದಿಂದ ಯಾಕಾಗಿಲ್ಲ ಅವ್ರಿಗೆ ಪಾಪ? ಅವ್ರಿಗೆ ವ್ಯವಸ್ಥೆ ಅವ್ರಿಗೆ 35 ವರ್ಷದಿಂದ. ಅವ್ರಿಗೆ ಸೈಟ್ ವ್ಯವಸ್ಥೆ. ನೀವ್ ಯಾವಾಗ ಮಾಡಿಸ್ಬೋದು ಅವ್ರಿಗೆ? ಹೋಗ್ಲಿ ಅವ್ರಿಗೆ ಸೈಟ್ ವ್ಯವಸ್ಥೆನ? ಅವರು ಅಲೆಮಾರಿ ಜನಾಂಗದವರು ಅಂತ ಹೇಳಿದ್ರಿ ನೀವು. ಅಲೆಮಾರಿ ಜನಾಂಗದವರಲ್ಲ, ಮತ್ತೆ ಸಿಂಧೋಳ್ ಜನಾಂಗ ಏನು ಸರ್ಟಿಫಿಕೇಟ್ ಇಲ್ಲ ಅಂತ ಕೇಳಿ ಇಲ್ಲಿ ಮಾತಾಡೋದು. ಇಲ್ಲೇ ಇಲ್ಲೇ ಇದಾರೆ ಗ್ರಾಮಸ್ಥರು ಪ್ರತಿಯೊಬ್ರು. ಸಿಂಧೋಳ್ ಜನಾಂಗಕ್ಕೆ ಸಿಂಧೋಳ್ ಜನಾಂಗ ಸರ್ಟಿಫಿಕೇಟ್ ಕೊಟ್ಟು ಅವ್ರಿಗೆ ಸೈಟ್ ವ್ಯವಸ್ಥೆ ಮಾಡೋದಕ್ಕೆ ಎಲ್ಲ ಸರ್ಕಾರ ಎಲ್ಲ ವ್ಯವಸ್ಥೆ ತಗೊಂಡಿದೆ. ಯಾವತ್ತು? ಆಲ್ರೆಡಿ ಒಂದು ಇಲ್ಲೇ ಫಂಕ್ಷನ್ ಮಾಡಿ ಕೃಷ್ಣಾಪುರದಲ್ಲಿ. ಎಷ್ಟು ದಿನ ಆಯ್ತು? 1 ಇಯರ್ ಹಿಂದೆ. 1 ವರ್ಷ ಆಯ್ತಾ? 1 ಇಯರ್ ಬ್ಯಾಕು. ಅಪ್ಡೇಟ್ ಏನಿದೆ ಈಗ? ಅದು 2 ವರ್ಷ ಆಯ್ತು. ಏನ್ ನಡೀತಿದೆ ಈಗ? ಅದು ಯಾವ ಅಂತ ಬಂದಿದೆ? ಪ್ರೊಸೆಸಿಂಗ್ ಅಲ್ಲಿ ಇದೆ. ಎಷ್ಟು ದಿನ ಇನ್ನೂ? ಅದು ಸರ್ಕಾರ ಮಂಜೂರು ಮಾಡ್ಬೇಕು. ಎಷ್ಟು ದಿನ ಇನ್ನೂ ಅಂತ ಕೇಳ್ತಾ ಇದ್ದಾರೆ. ಒಂದು ಸೈಟ್ ಅಲಾಟ್ಮೆಂಟ್ ಆಗ್ಬೇಕು ಅಂದ್ರೆ ಸರ್ಕಾರ ವ್ಯಾಪ್ತಿನಲ್ಲೇ ಅದು ಮಂಜೂರಾಗಬೇಕು. ಒಟ್ನಲ್ಲಿ ಮನುಷ್ಯ ಬದುಕಿರ್ಬೇಕಾದ್ರೆ ಏನು ಬೇಡ ಅವನಿಗೆ? ಯಾರ್ಗ ನೀವು 2 ದಿನದಲ್ಲಿ ಏನೋ ಕೊಡ್ಸಕ್ಕಾಗಲ್ಲ ಸರ್. ಪ್ರಯತ್ನ ಪಟ್ರೆ ಎಲ್ಲವಾಗುತ್ತೆ, ಒಗ್ಗಟ್ಟಾಗಿದ್ರೆ ಎಲ್ಲವಾಗುತ್ತೆ. ನೀವು ಹಿಂದೆ ಹಿಂಗೋಯ್ತು ಅನ್ಕಂಡ್ರೆ ಮುಂದೆ ನಂಗೆನೆ ಆಯ್ತು. ಇವಾಗ ಏನ್ ಕೊಡಿಸ್ತೀನಿ ಅವ್ರಿಗೆ? ಏನ್ ಕೊಡಿಸ್ತೀರ? ಒಂದ್ ನಿಮಿಷ ಏನಣ್ಣ, ಮನುಷ್ಯ ಬದುಕಿರುವಾಗಲೇ ದುಡ್ಡು ಬರಲ್ಲ ಅಂದ್ರೆ ಸತ್ತಾಗ ದುಡ್ಡು ಬರ್ತಾವ್ರ ಏನ್ ಪ್ರಯೋಜನ? ಇರೋಣ ಕೊಡಪ್ಪ ಇಲ್ಲಿ. ಒಂದೊಂದು ವರ್ಷದಿಂದ ಆಗೈತೆ ಎಲ್ಲ ಐತೈತೆ ಅಂತಾರಲ್ಲ. ಆಗಿಲ್ಲ ದುಡ್ಡು ಇಸ್ಕೊಂಡವ್ರ ನಿಮ್ ಹತ್ರ? ಎಷ್ಟು ಇಸ್ಕೊಂಡವ್ರ? ಬೇಕಾದ್ರೆ ನಮ್ ಬೀದಿಗೆ ಬಂದ್ ನೋಡಿ ನಮ್ ಪರಿಸ್ಥಿತಿ ಏನಾಗೈತೆ. ಈಗ ಒಂದ್ ನಿಮಿಷ, ಊರಿನ ಎಲ್ಲಾ ಗ್ರಾಮಸ್ಥರಿದ್ದೀರ, ದೇವಸ್ಥಾನ ಮುಂದೆ ನಿಂತಿದ್ದೀವಿ, ಸತ್ಯ ಮಾತಾಡೋಣ. ಇವ್ರು ಹೇಳ್ತಾರ ನಿಜನ, ಅವ್ರು ಹೇಳ್ತಾರ ನಿಜನ? ಇವ್ರು ಹೇಳ್ತಾರದು ನಿಜನ ಸುಳ್ಳ ಅಂತ ಹೇಳ್ತಾ ಇದ್ರಲ್ಲ, ಅದೇ ಮತ್ತೆ ಅವ್ರನ್ನ ಹತ್ರ ಕೇಳಿ. ಒಟ್ಟಿಗೆ ಕೇಳ್ತೇನೆ, ಊರಿನ ಜನರು ಕೇಳ್ದೆ ನಾನು, ಇವ್ರನ್ನಲ್ಲ ಊರಿನ ಜನರು ಕೇಳ್ದೆ. ಈಗ ಅವ್ರಿಗೂ ಮಾತಾಡಕ್ ಅವಕಾಶ ಕೊಟ್ಟಿದೀವಿ, ಇವ್ರಿಗೂ ಮಾತಾಡಕ್ ಅವಕಾಶ ಕೊಡ್ತೀವಿ. ಊರಿನ ಅಭಿವೃದ್ಧಿಗೆ ವೇದಿಕೆ, ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಳಿ. ಹೇಳಿ ಅಣ್ಣ. ಕೃಷ್ಣಾಪುರ ಚಿಕ್ಕಳ್ಳೆ ದಾಖಲೆ ಗ್ರಾಮ, ಇಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂತ ಬಂದಿರಿ, ಆಯ್ತಲ್ರ? ಇಲ್ಲಿ ಸಂಪೂರ್ಣ ಚಿತ್ರಣ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ನಮ್ಮ ಗಿರೀಶ್ ಅವರು ಇದ್ದಾರೆ, ನಮ್ಮ ಹರೀಶ್ ಅವರು ಇದ್ದಾರೆ, ಅವರು ಸಂಪೂರ್ಣ ಮಾಹಿತಿ ಕೊಡ್ತಾರೆ. ಯಾಕೆಂದ್ರೆ ಇಲ್ಲಿ ಒಂದು ಸಿಂಧೋಳ್ ಜನಾಂಗ ಅಂತ ಸರ್ಟಿಫಿಕೇಟ್ ಕೊಡಿಸ್ಬೇಕು ಅಂದ್ರೆ ಸರ್ಕಾರದಿಂದ ತುಂಬಾನೇ ಪ್ರಯತ್ನ ಪಟ್ಟು ಸಿಂಧೋಳ್ ಜನಾಂಗದ ಎಷ್ಟು ಸರ್ಟಿಫಿಕೇಟ್ ಕೊಡಿಸಿ ಅವ್ರ ಜನಸಾಮಾನ್ಯರಿಗೆ ತುಂಬಾ. ಈಗ ನಂಗೆ ಅರ್ಥ, ನೀವು ಹೇಳಕ್ ಬಂದ್ರೆ ಅರ್ಥ ಆಯ್ತು ಬಿಡಿ. ನೆಕ್ಸ್ಟ್ ಹೇಳ್ತೀನಿ, ಸೈಟ್ ವಿಚಾರ ಹೇಳ್ತೀನಿ. ಸೈಟ್ ವಿಚಾರ ನಮ್ಮ ಗ್ರಾಮ ಪಂಚಾಯತ್ ಮೆಂಬರ್ ಅವರೇ ಅವ್ರು ಮಾತಾಡ್ತಾರೆ, ಆಯ್ತಲ್ಲ? ಮಾತಾಡ್ಸೋಣ ಅವ್ರ ಹತ್ರ. ನಾನು ಹೇಳ್ಬಿಡ್ತೀನಿ ನಿಮ್ಗೆ, ನೀವ್ ಎಲ್ಲಿ ಹೇಳಕ್ ಬಂದ್ರೆ ಗೊತ್ತಾಯ್ತು, ಆಗಿದೆ, ಆಗ್ತಾ ಇದೆ, ಆಗುತ್ತೆ. ನಾನು ಹೇಳ್ತೀನಿ ಈಗ, ಇವ್ರು ಹೇಳಿದ್ರು ನೀವೀಗ ಕೃಷ್ಣಾಪುರ ಅಂತ ಒಂದು ಗ್ರಾಮನ ಅಭಿವೃದ್ಧಿ ಮಾಡಕ್ಕೆ ಅಂತ ಬಂದಿದ್ದೀರಿ, ಹಿಂಗಿಂಗ್ ಹಿಂದಿಂದೆ ಆಗೋಗೈತೆ, ನೀವೇನ್ ಮಾಡ್ಬೋದು ಅಂತ ಹೇಳಿದ್ರು. ಓಕೆ, 70 ವರ್ಷದ ರಾಜಕಾರಣದಲ್ಲಿ ಇಷ್ಟೆಲ್ಲಾನು ಬದಲಾಯಿಸಕ್ಕಾಗಿಲ್ಲ ಅಂತಂದ್ರೆ ಕನಿಷ್ಠ ಐರಮ್ಮ ನಾನು ಹೇಳ್ತಿರೋದು, 5 ವರ್ಷದಲ್ಲಿ ನನ್ನಿಂದ ಬದಲಾಯಿಸಕ್ ಏನೂ ಆಗಲ್ಲ ನಿಮ್ಗೆ ಗೊತ್ತು. ನಾನು ಗೆದ್ಮೇಲೆ ಕನಿಷ್ಠ ಪಕ್ಷ ನಿಮ್ಮ ಬೇಡಿಕೆಗಳನ್ನು ಒಂದು 2 ಮಾಡ್ಕೊಟ್ರು ನೀವು ಸುಮ್ಮನಾಗಲ್ವಾ? ಊರ ಜನರೇ ಕೇಳ್ತಾ ಇದ್ದೀನಿ, 2 ಮಾರ್ಕ್ ಕೊಟ್ಬಿಟ್ಟು ಮುಂದೊಂದ್ ಸಲ ಬಂದಾಗ್ಲೂ ನಾನು ಇರೋ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ 1 ಬೈ 1 ನೀವು ಒಪ್ತೀರಾ ಇಲ್ವಾ? ಯಾಕೆಂದ್ರೆ 70 ವರ್ಷದಿಂದ ಮಾಡಕ್ಕಾಗದ್ರೆ ಅದನ್ನ 5 ವರ್ಷದಲ್ಲಿ ಮಾಡಕ್ಕಾಗಲ್ಲ ಅಂತ ನಿಮ್ಗೂ ಗೊತ್ತು. ಕೃಷ್ಣಾಪುರದ ಗ್ರಾಮಸ್ಥರು ಎಲ್ಲ ಒಪ್ಪಿದ್ರೆ 2 ಕೆಲಸ ಮಾಡ್ಕೊಡ್ತೀನಿ ಅಂತ ಚಂದನ್ ಗೌಡ್ರು ಹೇಳಿದಾರೆ, ಅದ್ಯಾವ 2 ಕೆಲಸ ಮಾಡ್ಕೊಡ್ತಾರೆ ಕೇಳ್ತೀನಿ. ಅಣ್ಣ ನಾನು ಮತ್ತೆ ಎಲ್ಲೂ ಓಡಗಲ್ಲ, ಮತ್ತೆ ಬರ್ತೀನಿ, ನಿಮ್ನೆಲ್ಲ ಸೇರಿಸ್ತೀನಿ, ಅಗ್ರಿಮೆಂಟ್ ಪತ್ರ ಕೊಟ್ಬಿಟ್ಟು ಸೈನ್ ಮಾಡ್ಕೊಬಿಡೋಗ್ತೀನಿ, ಕೊನೆಗಳಿಗೆ ಕಾಸು ಕೊಡ್ತಿಲ್ಲ, ಇದೇ ಜನರನ್ನ ಸೇರಿಸ್ತೀನಿ. ನೋಡೋಣ, ನೀವು ನಾನು ನೈತಿಕವಾಗಿ ಬಂದ್ಬಿಟ್ಟು ನಿಯತ್ತಾಗಿ ಬಂದ್ಬಿಟ್ಟು ಊರಿನ ಜನರನ್ನೆಲ್ಲ ಸೇರಿಸ್ಬಿಟ್ಟು ಅಗ್ರಿಮೆಂಟ್ ಪತ್ರ ಕೊಡ್ತೀನಿ. ನಾನೇನಾದ್ರೂ ಕೆಲಸ ಕಾರ್ಯ ಮಾಡದೆ ಕಳ್ಳಂಗಿದ್ರೆ ನಾನೇ ರಾಜೀನಾಮೆ ಕೊಟ್ಬಿಟ್ಟು ಹೋಗ್ತೀನಿ. ನಂಗೆ ಎಮ್ ಎಲ್ ಎ ಎಲೆಕ್ಷನ್ ಬೇಡ, ಎಮ್ ಎಲ್ ಎ ಪಟ್ಟನೂ ಬೇಡ ನನಗೆ. ನಾನು ಗೆದ್ರೆ ನಾನು ಈ ಕೆಲಸ ಕಾರ್ಯ ಮಾಡಿಸ್ಕೊಡ್ತೀನಿ, ಕನಿಷ್ಠ ಪಕ್ಷ ಇನ್ನೂ ಒಂದು ಮಾಡಿಸ್ಕೊಡೋಕ್ಕೆ ಸಾಧ್ಯವೋ ಪ್ರಯತ್ನ ಪಡ್ತೀನಿ ನಿಮ್ಮ ಜೊತೆಗೆ. ಅಮ್ಮ ನನ್ನ ಇದೇನಾಗುತ್ತೆ, ನಾನು ಮಾಡ್ತೀನಮ್ಮ, ಇಲ್ದಾರ ಆಸೆ ಹುಡ್ಸಲ್ಲ ನಾನು, ನನ್ನ ಮುಖ ನೋಡಿ ಸುಳ್ಳೇಳಕ್ ಬಂದಿಲ್ಲ ನಾನು, ನನ್ನ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಪ್ರಯತ್ನ ಪಡ್ತೀನಿ. ಏನಾದ್ರು ಮಾಡ್ಬೋದಾ ಹೊಸದಾಗಿ, ಅದನ್ನು ಮಾಡೋಕೆ ನಾನು ಪ್ರಯತ್ನ ಪಡ್ತೀನಿ. ಹಿಂದೆ ಆಗಿದೆ, ಆಗಿ ಹೋಗ್ಲಿ, ಮುಂದೆ ಒಬ್ಬ ಚಿಕ್ಕ ಹುಡುಗ ಬಂದವನೇ ಏನೋ ಮಾಡ್ತೇನೆ ಅಂತ ನಂಬಿಕೆ ಇದ್ರೆ ಮಾತ್ರ ಓಟ್ ಹಾಕಿ ಇವರವರು, ಇಲ್ಲ ಅಂದ್ರೆ ಬಂದಾಗ ನಗ್ನಗ್ತ ಮಾತಾಡಿಸಿ. ಹೆಸರು ಚಂದನ್ ಗೌಡ ಅಂತ, ಅದೇ ಫೋಟೋ ಇರುತ್ತೆ ಟಿವಿ ಕಾಣ್ತಿರೋ ಫೋಟೋ,
ಸಾಧ್ಯ ಆದ್ರೆ ಒಂದು ಓಟ್ ಹಾಕಿ. ಪಕ್ಷೇತರ ಅಭ್ಯರ್ಥಿ ಆಗಿರೋದ್ರಿಂದ ನನ್ಗೆ ಇನ್ನೂ ಚಿಹ್ನೆ ಸಿಕ್ಕಿಲ್ಲ. ಹೇಳ್ತೀನಿ ಹೇಳ್ತೀನಿ ಹೇಳ್ತೀನಿ, ಕೊನೆ 15 ದಿನದಲ್ಲಿ ನನಗೆ ಚಿಹ್ನೆ ಸಿಗುತ್ತೆ, ನಂದು ಯಾವ ಚಿಹ್ನೆ ಅಂತ ಗುರುತು. ಸಾಧ್ಯ ಆದ್ರೆ ಚಿಹ್ನೆ ಗುರುತನ್ನು ತಂದು ನಿಮ್ಗೆ ಹೇಳ್ತೀನಿ. ಅವತ್ ಬಂದು ಒಂದು ಓಟ್ ಹಾಕಿ, ಹೆಸರು ಚಂದನಗೌಡ ಅಂತ ನೆನ್ಪಿಟ್ಕೊಂಡಿರಿ. ಅಭಿವೃದ್ಧಿ ಮಾಡ್ಬೇಕಾರೆ ದುಡ್ಡೇ ಕೊಟ್ಟಿದ್ ದುಡ್ಡ ಎಲ್ಲಾರು ಕೊಟ್ಟ ದುಡ್ಡ ಕೊಟ್ಟಿರ್ಬೋದು ನೀವು, ಎಲ್ಲಾರು ಕೊಟ್ಟ ದುಡ್ಡ ಮನ ಮನೆಗೆ ಎಲ್ಲರಿಗೂ ಕೊಟ್ಟಿರಪ್ಪ. ದುಡ್ಡು ಕೊಟ್ಟವ್ರೆ ಅವ್ರ ಮನೆ ಮಾಡಿ ಬಿಲ್ಡಿಂಗ್ ಆಗದೆ ನಿಮ್ ಮನೆ ಗುಡಿಸಲಾಗದೆ. ಅಲ್ಲ ಎಲ್ಲರೂ ದುಡ್ಡು ಕೊಟ್ಟಾರಣ, ಆ ದುಡ್ಡು ಏನಾಯ್ತು? ಮನ ಮನೆಗೆ ಕೊಟ್ಟಾರ ದುಡ್ಡ. ಇದೇ ಗ್ರಾಮಕ್ಕೆ ಇದೇ ಸ್ಥಳಕ್ಕೆ ದುಡ್ಡು ಕೊಟ್ಟಾರ ಅವರು, ಮನ ಮನೆಗೆ ಗಾರೆ ಓದ್ಬಿಟ್ಟು ದುಡ್ಡು ಕೊಟ್ಟಾರ. ಯಾರಲ್ಲ ಇವ ಅಮ್ಮ ಅಂತ ಹೇಳುದು ಸೈಟ್ ಇಲ್ಲ ಅಂತ ಹೇಳುದು ಸೈಟ್ ಅವ್ರು ದುಡ್ಡು ಕೊಟ್ಟಾರಣ. ಆ ದುಡ್ಡೆಲ್ಲ ಏನಾಯ್ತು ದುಡ್ಡ? ಯಾರೆಲ್ಲ ಕೊಟ್ಟ? ಎಲ್ಲಾರು ದುಡ್ಡು ಕೊಟ್ಟಾರ. ಸಮಾಧಾನ ಆಯ್ತು. ಏನಕ್ಕ ಈಗ ನಿಮ್ ಉತ್ತರ ಕೊಡೋಣ. ಆಮೇಲೆ ನಾವು ಪ್ರತಿಯೊಬ್ರು ಇಲ್ಲಿ ಹೇಳ್ತಿರೋದು ಎಲ್ಲಾರದು ನಿಜ. ಎಲ್ಲರೂ ದುಡ್ಡು ಕೊಟ್ಟಿದೀವಿ. ಒಂದ ಒಂದ ಸೈಟಲ್ಲಿ ಮೂರು ಜನ ನೀವು ನೋಡಿದ್ರಲ್ಲ ರೋಡ್ ಅಲ್ಲಿ. ಹೌದು ನೋಡಿದೆ. ಅಲ್ಲಿ ಒತ್ತೊತ್ತಿಗೆ ಕಟ್ಕೊಂಡ್ಬಿಟ್ಟಂಗ ಜಾಗ ಇಲ್ಲ ಅವ್ರಿಗೆ, ಜಾಗ ಇಲ್ಲ. ಅದಕ್ಕಿಂತ ನೋಡಿದ್ ನನ್ ಪಪ್ಪ ಇಲ್ಲಿ ಶೆಡ್ ಹಾಕೊಂಡವ್ರಲ್ಲ ಮಧ್ಯದಲ್ಲಿ. ನೋಡ್ದೆ ಅಲ್ಲಿ ತಡಿ, ನಾವು ಸುಳ್ಳು ಹೇಳ್ತಲ್ಲ. ನನಗೆ ನಾವು ಕಾನೂನು ತಿಳ್ಕೊಂಡ್ರೆ ನಾವೇ ನೆನ್ಪಡ. ನಾನು ಓದಿರೋದು 8ನೇ ಕ್ಲಾಸ್ ಅಣ್ಣ, ಜಾಸ್ತಿ ಓದಿಲ್ಲ. ಈ ಗ್ರಹಿಸಕ್ಕೆ ಉದ್ದಾರ ಏನು ಬೇಕಾಗಿಲ್ಲ. ಈ ರಂಗು ಸ್ಥಳಕ್ಕೆ ಅಣ್ಣ ಎಲ್ಲಾರು ದುಡ್ಡು ಕೊಟ್ಟಾರೆ. ಮನು ಮನೆಗೆ ದುಡ್ಡು ಎತ್ತಾರೆ. ಒಬ್ಬರು 5-10 ಕೊಟ್ಟಾರೆ, ಒಬ್ಬೊಬ್ರು 700 ಕೊಟ್ಟಾರೆ. ಇವರು ಕೆಲ ಪ್ರಶ್ನೆ ಮಾಡಿಕ್ಕಿಲ್ಲ. ಇವರು ಅಂದ್ರೆ ಒಂದ್ ಸತಿ ಎತ್ತಿಲ್ಲ, 2 ಸತಿ ಎತ್ತಿರೋದಲ್ಲ. ಇವ್ರು ಯಾರು ಪ್ರಶ್ನೆ ಮಾಡಿಕ್ಕಿಲ್ವಲ್ಲ? ಆ ದುಡ್ಡೆಲ್ಲ ಏನಾಯ್ತು? ಹಲೋ, ನಾನು ಮಾತಾಡ್ದೆ ಏನಂದ್ರೆ ಈ ಗ್ರಾಮದಲ್ಲಿ ಎಲ್ಲಾ ಸರ ಇಲ್ಲಿ ಫಸ್ಟ್ ಆಫ್ ಆಲ್ ಮುಕ್ಕಾಲ್ ಫಸ್ಟ್ ಅಲೆಮಾರಿ ಜನ ಅಂತ ಇದಾರೆ. ಈ ಕಡೆ ಸಿಂಧೋಳ್ ಇದಾರೆ, ಈ ಕಡೆ ಅಲೆಮಾರಿ ಅಂದ್ರೆ ಬುಡಿಕೇರಿ ಇದಾರೆ. ಇಲ್ಲಿ ಏನಾಗಿದ್ರೆ 1900 ಈ ಎಷ್ಟು ವರ್ಷದಿಂದ ಇವತ್ತು ಗುಡಿಸು ಕಟ್ಕೊಂಡು ಜೀವನ ಮಾಡ್ತಿದ್ದಾರೆ. ಇವತ್ತು ಕೆಲವೇ ನೆರವು ಇಲ್ಲ, ಅದು ಹೇಳಕ್ ಅವ್ರಾಯ್ತಾ ಇಲ್ಲ. ನೀ ಯಾವ್ದೇ ಒಂದು ಪ್ರಶ್ನೆ ಮಾಡಿ ನಾಳೆ ಕೇಳಿದ್ರೆ ಆ ವ್ಯಕ್ತಿನ ನಿಮ್ಮನ್ನ ದೂರನೇ ಇರ್ತಾರೆ ಹೊರತು ಹತ್ರ ಯಾವ್ದು ಹೇಳಕ್ಕೆ ಸಾಧ್ಯ ಆಗಲ್ಲ. ಅದು ನಿಮಗೆ ಒಂದು ಅನುದಾನ ಬರ್ಬೇಕಂದ್ರೆ ವ್ಯಕ್ತಿ ನೀವು ಚೆನ್ನಾಗಿರ್ಬೇಕು ಅಲ್ವೇ? ಒಂದು ರಾಜಕೀಯ ಬೆಳಿಬೇಕಂದ್ರೆ ನೀವು ಎಲ್ಲ ಬೆಳಿಗ್ಗೆಬೇಕು. ಒಂದ್ ಅಣ್ಣ ನಿಮ್ಮ ಮನೆ ಒಂದ್ ಸುಡ್ ಕೇಸ್ ನಿಮ್ಮ ಮನೆ ಬರ್ಬೇಕಂದ್ರೆ ನಾಳೆ ನೀವು ಯುವಕ ಅಲೆಯಬೇಕು. ಎಷ್ಟು ಸುಡ್ ಕೇಸ್ ಬಂದವಣ ಮನೆಗೆ? ಅಲ್ಲ ಅಂದಾಜು ಇದು ರಾಜಕೀಯ ನಡೆಯುವ ವಿಚಾರ. ಅಲ್ಲ ಅಲ್ಲ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಉತ್ತರ ಕೊಡ್ತೀನಿ ಇಲ್ಲಿ. ಅಣ್ಣ ಹೆಸರೇನು? ಅಣ್ಣಪ್ಪ. ಅಣ್ಣಪ್ಪ ಅವರು ಊರಲ್ಲಿ ರಾಜಕಾರಣಿಯ? ಏನು ಇಲ್ಲ, ಸಮಾಜ ಸೇವಕನಲ್ಲ. ಆದ್ರೂ ಅಣ್ಣಂಗೆ ಸೂಡ್ಕೇಸ್ ಅನ್ನೋದನ್ ತಲೆಗೆ ಹೋಗ್ಬಿಟ್ಟೈತೆ. ಇರ್ಲಿ ಅಣ್ಣ, ಸೂಡ್ ಕೇಸ್ ಒಂಚೂರು ಬಿಡಿಸಲಣ ಅದೇನು ಅಂತ ಜನಕ್ಕೆ ಗೊತ್ತಾಗ್ಲಿ. 25,000 ಇವತ್ತು ಯೋಚನೆ ಮಾಡಿ. ಇವತ್ತು ಸಮಾಜದಲ್ಲಿ ನಡೀತಿರೋ ಒಂದು ರಾಜಕೀಯ ನಡೀತಿದೀನಿ. 40,000 ಕೊಟ್ರೆ ನಿಮ್ಗೆ ಒಂದು 4 ವರ್ಷ ಲೋನ್ ಬರುತ್ತೆ. ನಿಮ್ಗೆ 50,000 ಕೊಟ್ರೆ ನಿಮ್ಗೆ ಒಂದು ಸಾಲ ಮಂಜೂರಾಗುತ್ತೆ. ಇವತ್ತು ಅಲೆಮಾರಿ ಜನಾಂಗದವರು 1 ರೂಪಾಯಿ ಕೊಡೋಕೆ ಸಾಧ್ಯ ಆಗಲ್ಲ. ಅದು 1,000 ರೂಪಾಯಿ ಸಂಪಾದನೆ ಮಾಡ್ಬೇಕಂದ್ರೆ ಬೆಳಿಗ್ಗೆಯಿಂದ ಸಾಯಂಕಾಲ ಅವ್ರಿಗೆ ಆಗಲ್ಲ ಅಲ್ವೇ? ಏನಾಗಿದೆ ಅಂದ್ರೆ ಅವ್ರು ಭಿಕ್ಷೆ ಬಿಡಿ ಜೀವನ ಮಾಡ್ಬೇಕು. ಇವತ್ತು ಆರ್ ಎಸ್ ಎಸ್ ಸಂಘದವ್ರು ಹೋರಾಟ ಮಾಡ್ತಿದ್ರೆ ಅವ್ರಿಗೆ 108 ಕೇಸ್ಗಳು. ಇವತ್ತು ಉಪೇಂದ್ರ ಅವರು ಪ್ರಜಾಕೀಯ ಪಕ್ಷ ಮಾಡ್ಕೊಂಡಿದ್ದಾರೆ. ಇವತ್ತು ಉಪೇಂದ್ರ ಅವರು ಇದೇ ಮಾತಾಡ್ತಿದ್ದಾರೆ. ನಾಳೆ ಎಲ್ಲ ಇವತ್ತಲ್ಲ, ಎಷ್ಟೇ ವರ್ಷ ಉಪೇಂದ್ರ ಇದೇ ಮಾತಾಡ್ತಾರೆ. ನಮ್ಮ ದೇಶದಲ್ಲಿ ಎಲ್ಲ ಸತ್ ಪ್ರಜೆಗಳು, ಸತ್ ಪ್ರಜೆಗಳು ನಮ್ಮ ದೇಶದಲ್ಲಿ ಅಲ್ವೇ? ಯಾಕಂದ್ರೆ ನಮ್ಮ ಪ್ರಜೆಗಳು ಯಾವತ್ತು ಹೆಸರುಗಾಯ್ತರು ಪ್ರಜಾಕೀಯ, ಯಾವತ್ತು ಪ್ರಜೆಯಿಂದ ಯಾವತ್ತು ಈ ಪ್ರಜಾಕೀಯ ನಡೀತದ ರಾಜಕೀಯ, ಎಲ್ಲಾ ಪ್ರಜೆಗಳ ಅಧಿಕಾರ ಬರುತ್ತೋ ಅವತ್ತು ನಾವು ಉದ್ದಾರ ಆಯ್ತೀವಿ. ಒಂದು ಇವತ್ತು ಉಪೇಂದ್ರ ಒಂದು ಮಾತು ಹೇಳ್ತಿದ್ದಾರೆ. ಇವತ್ತು ನಮ್ಮ ಪ್ರಜೆಗಳು ಯಾರು ಉದಂದಾಗಲ್ಲ. 1,000 ಕೊಟ್ರೆ ಈ ಕಡೆ ತಿರ್ಕೋತಾರೆ, 2,000 ಕೊಟ್ರೆ ಆ ಕಡೆ ತಿರ್ಕೋತಾರೆ. ಇದು ಈ ಪ್ರಪಂಚದ ನಿಯಮ. ನಾಳೆ ನೀನು ಈ ಊರಿನ ಪ್ರಜೆ, ನೀನ್ ಹೆಂಗೆ ಸರ್? ನಾವ್ ಯಾರ ಹತ್ರ ನಾವು ತಲೆ ಬಗ್ಸಲ್ಲ. ನಿನ್ನಂಗೆ ಇನ್ನೂ ಒಂದು ಜನ ಇರ್ಬೋದು ಪಪ್ಪಳ್ಳಿಯವರು ಅಲ್ವೇ? ಅದೇ ನಾವು ಒಟ್ಟಿಗೆ ಯಾಕೆ ಬೈದಿರಿ ಅಂತ. ಇವತ್ತು ನಾವು ಕೀಳ್ಮಟ್ಟಲ್ಲಿ ಬರುತ್ತೆ. ಈಗ 1 ನಿಮಿಷ ಹೇಳ್ತೀನಿ, ಇರೋದು ಹೇಳ್ತೀನಿ. ಪಾಪ ನಿಮ್ಗಳ ತಪ್ಪೋ ಅಥವಾ ರಾಜಕಾರಣಿಗಳು ನಿಮ್ ಕೊನೆಗಳಿಗೆ ಆಸೆ ಉಡ್ಸಿದ ತಪ್ಪೋ ಬಗ್ಗುವಂತ ಗೊತ್ತು. ಇಲ್ಲೂ ಎಷ್ಟೋ ಜನ ಇದ್ದೀರಾ ನೀಯತ್ತಾಗ ಓಟ್ ಹಾಕಿರೋರು. ನಿಜನಾ? ನೀಯತ್ತಾಗ ಓಟ್ ಹಾಕಿರೋರು ಇದ್ದೀರಾ? ಇನ್ನೂ ಕೆಲವರು ಇದಾರೆ, ನಾನೇ ಕಂಡಾರೆ ನೋಡಿದೀನಿ. ಕಾಸ್ ಕೊಟ್ರೇನೆ ನಾನು ವೋಟಿಂಗ್ ಬೂತ್ ಹತ್ರ ಹೋಗ್ಬಿಟ್ಟು ಓಟ್ ಹಾಕ್ತೀನಿ ಅನ್ನೋಂಥವ್ರು ಇದಾರೆ. ಆಯ್ತಾ? ನೀವು ನಿಮ್ಮ ಓಟನ್ನ ಅವ್ರು ಕೊಡುವಂತ ಕಾಸ್ಗೆ ಮಾರ್ಕೊಂಡ್ರೆ ಊರಲ್ಲಿ ಕೆಲಸ ಕಾರ್ಯಗಳು ಹೆಂಗೈತವೆ? ಹೆಂಗೈತವೆ ಕೆಲಸ ಕಾರ್ಯಗಳು? ಒಂದು ಸಲ ಒಬ್ಬನ್ನ ಬಂದವನ್ನ ನೀಯತ್ತಾಗ ಓಟ್ ಹಾಕ್ಬಿಟ್ಟು ಕೇಳಿ, ನನಗಾಗ್ತಿದ್ರೆ ಪರವಾಗಿಲ್ಲ ಇನ್ನೊಬ್ಬ ಒಳ್ಳೆಯವನ್ನಿಸ್ತಾನ ನಿಮ್ಗೆ ಅಂತವ್ನಿಗೆ ಹಾಕಿ
ನಿಯತ್ತಾಗಿ ಹಾಕ್ಬಿಟ್ಟು ಕುರುಳ್ಪಟ್ಟಿ ಹಿಡ್ಕೊಂಡ್ ಕೇಳಿ ಬಾ ಕೆಲ್ಸಗಾರ ಮಾಡ್ಸು ಅಂತ. ಯಾರು ಕೇಳಲ್ಲ, ಯಾರು ಮುಂದೆ ಹೋಗಲ್ಲ. ಇನ್ನೊಂದೇನಂತಂದ್ರೆ ನನಗೆ ಅರ್ಥ ಆಯ್ತು, ಅಲೆಮಾರಿ ಜನಾಂಗ ಪಾಪ ಬೇಜಾರಾಯ್ತು ನೋಡಿದಾಗ ಅಲ್ಲಿ ಹೋಗಿ. ನಾನೆಲ್ಲ ಏನ್ ಅನ್ಕಂಡೆ ಅಂತಂದ್ರೆ, ನಮ್ಗೆ ಇದು ನಾರ್ತಿಂದ ಬರ್ತಾರೆ, ಉತ್ತರ ಕಡೆಯಿಂದ, ಉತ್ತರ ಕರ್ನಾಟಕ ಕಡೆಯಿಂದ ಕಬ್ ಕಡೆದಿಗ್ ಬರ್ತಾರೆ ಪಾಪ ನಮ್ಮೂರ್ಗಳ ಕಡೆ, ನಮ್ಮ ಊಚನಹಳ್ಳಿ ಎಮ್ನಹಳ್ಳಿ ಒಂದನಹಳ್ಳಿ ಐತಲ್ಲ ಆ ಭಾಗದಲ್ಲಿ ಬಂದು ಶೆಡ್ ಹಾಕಂತಾರೆ. ಅವ್ರ ತರದವ್ರು ಯಾರು ಇರ್ಬೇಕು ಅನ್ಕೊಂಡೆ, ನಾನು ಹಂಗೂ ಅನ್ಕೊಂಡೆ. ಆ ತರದವ್ರು ಯಾರು ಬಂದ್ರೆ ಊರ್ ಹೊರಗಡೆ ಎಲ್ಲರೂ ಬಾಗಿಲ ಹಾಕೊಂಡಿರ್ತಾರೆ, ಊರ್ ಮಧ್ಯದಲ್ಲೇ ಯಾಕೆ ಹಾಕೊಂಡವ್ರೆ ವೈತ ಯೋಚನೆ ಮಾಡ್ಕೊಂಡು ಹೋದೆ. ಈಗ ಅರ್ಥ ಆಗಿದ್ ನಮ್ಗೆ, ನೀವು ಅಲೆಮಾರಿ ಜನಾಂಗ ಬಂದು ಇಷ್ಟು ವರ್ಷ ಆಗೈತೆ ಇಷ್ಟ ಆಗಿಲ್ಲ ಅಂತ. ಆ ಮಾರಮ್ಮ ತಾಯಿ ನನಗೆ ಆಶೀರ್ವಾದ ಮಾಡ್ಲಿ, ನಿಮ್ಗಳ ಸಮಸ್ಯೆಗೆ ನಾನು ದುಡಿ ತಿನ್ಕೊಂಡ್ರಮ್ಮ, ನಿಮ್ ಆಶೀರ್ವಾದ ಒಂದಿರ್ಲಿ, ದೇವ್ರ ಭಕ್ತಿ ಒಂದಿರ್ಲಿ, ನಾನು ದುಡಿತೀನಿ, ಇನ್ನೇನು ಹೇಳಲ್ಲ, ಆಶ್ವಾಸನೆ ಕೊಡಲ್ಲ, ನಾನು ದುಡಿತೀನಿ. ಈ ಚಿಕ್ಕ ವಯಸ್ಸು ಇಷ್ಟೊಂದು ಚಾಲೆಂಜ್ ಮಾಡ್ತಿದ್ದೇಳ ಬಿಡು ಸಾಕು. ಜನಗಳ ಪ್ರೀತಿ ದೇವ್ರ ಶಕ್ತಿ ಒಂದಿದ್ರೆ ಚಾಲೆಂಜ್ ಅಲ್ಲ ಅದು, ಕೆಲಸ ಕಾರ್ಯ ಮಾಡ್ತೀನಿ ಅನ್ನೋ ಆಸಕ್ತಿ ನಂಬಿಕೆ. ಇವತ್ತು ಕೃಷ್ಣಾಪುರ ಗ್ರಾಮಕ್ಕೆ ಚಂದನ್ ಗೌಡ ಅಂದ್ಬಿಟ್ಟು ನಮ್ಮ ಸ್ನೇಹಿತರು ಬಂದಿದ್ದಾರೆ, ಏನೋ ಗ್ರಾಮದ ಅಭಿವೃದ್ಧಿ ಮಾಡ್ತೀನಿ ಅಂತ ಒಂದು ಕಣ ತೊಟ್ಟಿದ್ದಾರೆ. ಇದ್ರ ಜೊತೆಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ನಮ್ಮ ಬ್ರದರ್ ಪದ್ಮಣ್ಣ, ಪದ್ಮಣ್ಣ ಅವರು ಕೊಡಕ್ಕೆ ಮುಂಚೆ ಒಂದ್ ನಿಮಿಷ, ಗ್ರಾಮದ ಅಭಿವೃದ್ಧಿ ಮಾಡೋದಕ್ಕೆ ಅಂತ ಪಣ ತೊಟ್ಟಿದ್ದಾರೆ. ಹೌದು ಸತ್ಯ, ಈ ದೇಶ ಬದಲಾಯಿಸಕ್ಕೆ, ಈ ತಾಲೂಕನ್ನ ಬದಲಾಯಿಸಕ್ಕೆ ನನ್ನೊಬ್ಬನಿಂದ ಸಾಧ್ಯ ಇಲ್ಲ, ನೀವೆಲ್ಲ ಜೊತೆ ಆಗ್ಬೇಕು, ನಿಮ್ಮೆಲ್ಲರ ಜವಾಬ್ದಾರಿ ಇದು. ಕೃಷ್ಣಾಪುರ ಅಭಿವೃದ್ಧಿ ಮಾಡೋದು ಚಂದನ್ ಗೌಡನ ಒಬ್ಬನ ಜವಾಬ್ದಾರಿ ಅಲ್ಲ, ನಿಮ್ ಜವಾಬ್ದಾರಿ ಕೂಡ, ಕೆ ಆರ್ ಪೇಟೆ ಮಗ ನೀವು, ನಿಮ್ ಜವಾಬ್ದಾರಿ ಕೂಡ, ನನ್ನೊಟ್ಟಿಗೆ ನೀವಿರಿ. ನಾನೊಬ್ಬನಿಂದ ಬದಲಾವಣೆ ಆಗಲ್ಲ, ಅಣ್ಣ. ನಾನು ಬದಲಾಯಿಸೋ, ನನ್ನ ಮನೆ ಬದಲಾಯಿಸ್ಬೋದು, ಜಾಸ್ತಿ ಮಾಡಿದ್ರೆ ನನ್ನ ಮೂರು ಬದಲಾಯಿಸ್ಬೋದು. ನಿಮ್ಮೆಲ್ಲರ ಸಹಕಾರ ಇದ್ದು ನೀವೆಲ್ಲ ನಾವು ನಿಂತ್ಕೋತೀವಿ ನಮ್ಮ ಊರು ಬದಲಾಯಿಸಕ್ಕೆ ಅಂದಾಗ, ಚಂದನ್ ಗೌಡ ಅನ್ನೋಂತ ಹುಡುಗ ಹಗ್ಲಾಗ್ಲಿ ರಾತ್ರಿ ಆಗ್ಲಿ ನಿಮ್ಮ ಮನೆ ಜೊತೆಗೆ ಇರ್ತಾನೆ, ನಿಮ್ ಜೊತೆಗೆ ಇರ್ತಾನೆ. ಯಾವ ತರ ಬದಲಾವಣೆ ಮಾಡ್ತೀರಾ ನೀವು, ಯಾವ ತರ ಬದಲಾವಣೆ ಕೇಳ್ತಿದ್ದೀರಾ? ಇವಾಗ ಒಂದು ಕುಟುಂಬ ಹತ್ತು ಜನ ಇರ್ತಾರೆ, ಅವರು ಡಿವೈಡ್ ಆಯ್ತಾರೆ, ಪ್ರತಿಯೊಂದು ಹತ್ತು ಕುಟುಂಬಗಳಾಗ್ತವೆ, ಅದಕ್ಕೆ ಏನ್ ಸವಲತ್ತುಗಳು ಬೇಕು ಎಲ್ಲ ತಲುಪಿಸೋ ವ್ಯವಸ್ಥೆ ಆಗ್ಬೇಕು. ಹತ್ತು ಕುಟುಂಬಗಳು ಗವರ್ನಮೆಂಟ್ಗೆ ಟ್ಯಾಕ್ಸ್ ಕಟ್ತವೆ. ಹೌದು, ಹತ್ತು ಕುಟುಂಬಗಳು ಗವರ್ನಮೆಂಟ್ಗೆ ಟ್ಯಾಕ್ಸ್ ಕಟ್ಟೋದು ಬೇಡ ಅಂದ್ರೆ ಅವ್ರಿಗೇನು ಸೌಲಭ್ಯಗಳು ಕೊಡೋದು ಬೇಡ. ಹತ್ತು ಕುಟುಂಬಗಳು, ಈಗ ನಮ್ಮಪ್ಪ ನಮ್ಮಪ್ಪನ ಇಬ್ರು ಮಕ್ಕಳು, ನಾಳೆ ನನ್ನ ತಮ್ಮಂಗೆ ಎರಡು ಮಕ್ಕಳು, ನನ್ಗೆ ಎರಡು ಮಕ್ಕಳು, ನಾಲ್ಕು, ಎರಡು ಕುಟುಂಬ ಆಯ್ತು. ಎರಡೂ ಕುಟುಂಬದಿಂದ ಗವರ್ನಮೆಂಟ್ಗೆ ಟ್ಯಾಕ್ಸ್ ಹೋಗಲ್ಲ ಅಂತಂದ್ರೆ, ಟ್ಯಾಕ್ಸ್ ಕಟ್ಟಲ್ಲ ಅಂದ್ರೆ ಅವ್ರಿಗೇನು ಬೇಡ. ಎರಡೂ ಕುಟುಂಬದವ್ರು ನಾವು ಟ್ಯಾಕ್ಸ್ ಕಟ್ತೀವಿ ಅಂತಂದ್ರೆ ನಮ್ಗೆ ಗವರ್ನಮೆಂಟ್ ಇಂದ ಸೌಲಭ್ಯಗಳು ಬೇಕು, ಅದಕ್ಕೆ ನಾವು ದುಡಿಬೇಕು. ತಲುಪಿಸ್ಕೊಡ್ತೀರಾ? ನಿಮ್ ಜೊತೆಗೆ ಇರ್ತಿರಲ್ಲ, ತಲುಪಿಸ್ಲೇಬೇಕು ನಾವೆಲ್ಲ. ತಲುಪಿಸ್ತೀರಾ? ನೀವ್ ಯಾವಾಗ ಗೆಲ್ಲಿಸ್ತೀರಾ? ಗೆಲ್ಸಾದ್ಮೇಲೆ ನಾನು ಒಂದು ಅಂತಕ್ಕೆ ಹೋಯ್ತೇನೆ, ಆಮೇಲೆ ಮಾಡ್ತೀನಿ ಅನ್ನೋ ಒಂದು ವಿಶ್ವಾಸ ಅಲ್ಲ. ಇಷ್ಟು ದಿನ ಗಂಟೆ ಅವಕಾಶ ಕೊಟ್ಟಿದ್ರಂತೆ, ಒಬ್ಬ ಚಿಕ್ಕ ಹುಡುಗ ಬಂದ ಒಂದು ಅವಕಾಶ ಕೊಡಕ್ಕಾಗಲ್ವಾ? ಚಿಕ್ಕ ಹುಡುಗಂಗೆ ಏನು ಕಾಸು ಖರ್ಚು ಮಾಡ್ತಿಲ್ಲ, ಪ್ರೀತಿ ಅಂಜುತ್ತವನೆ. ಇನ್ನೇನ್ ಬೇಕು? ಇನ್ನೇನ್ ಮಾಡ್ಬೇಕು? ನಿಮ್ಗೆ ನಿಮ್ಗೆ ನಂಬಿಕೆ ಬರ್ಸ್ಬೇಕು, ಇನ್ನೇನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ನಿಮ್ಗೆ ನಂಬಿಕೆ ಬರ್ಬೇಕು ಅವ್ರು ಏನ್ ಮಾಡ್ಬೇಕು ಹೇಳಿ, ನಾನು ಅದನ್ನೇ ಮಾಡ್ತೀನಿ. ಅದೇ ಇವಾಗ ಏನೋ ಕಷ್ಟಗಳೈತೆ, ಇವತ್ತೇ ಮಾಡ್ಬೇಕಾ? ಲಿಸ್ಟ್ ಮಾಡ್ಬೇಕು. ಮಾಡ್ಬೇಕು, ಲಿಸ್ಟ್ ಮಾಡ್ಬೇಕು. ನಾಳೆ ಬೆಳಿಗ್ಗೆ ಬರುತ್ತೆ ಲಿಸ್ಟ್ ನಿಮ್ಗೆ. ಆಮೇಲೆ ಅದನ್ನ ಬದಲಾವಣೆ ಮಾಡಿ. ಯಾವಾಗ? ಯಾವ ಎಸ್ಟಿಮೇಟ್ ಆಗುತ್ತೆ? ಯಾವಾಗ ಮಾಡ್ಬೇಕು ಅದನ್ನ? ನಾಳೆನೇ ಮಾಡಿ ಕೆಲಸ ಕಾರ್ಯಗಳನ್ನ. ದುಡ್ಡು ಹೇಳ್ತಿರಲಿ, ಸರ್ಕಾರದಿಂದ ಬಂದಾಗ ಮಾತ್ರ ಮಾಡ್ತಾರೆ. ಇಲ್ಲಿ ಇಲ್ಲ, ಸರ್ಕಾರದಿಂದ ಸರ್ಕಾರ ಕೊಟ್ಟರೆ ಮಾಡಕ್ ಆಗ್ತಿಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ಒಬ್ಬ ಚಿಕ್ಕ ಹುಡುಗ ಬಂದು ರೈತನ ಮಗ ಹೇಳ್ತಾನ ಮಾಡ್ತಾನೆ. ಸರ್ಕಾರ ಕೊಟ್ಟಾಗ ಮಾಡಿಲ್ಲ ಅಂತ ಹೇಳ್ಬೇಡಿ. ಸರ್ಕಾರ ಏನು ಅನುದಾನ ಒಂದು ಹೋಬಳಿಗೆ, ಒಂದು ತಾಲೂಕಿಗೆ, ಒಂದು ಗ್ರಾಮಕ್ಕೆ, ಒಂದು ಗ್ರಾಮ ಪಂಚಾಯತಿಗೆ, ಒಂದು ಗ್ರಾಮಕ್ಕೆ ಏನು ಫೆಸಿಲಿಟಿ ಕೊಡ್ಬೇಕು ಅದು ಸರ್ಕಾರದಿಂದ ಅನುದಾನದ ರೀತಿ ಬಂದೆ, ಅದು ಡಿವೈಡ್ ಆಗಿ ಎಲ್ಲಾ ರೀತಿ ಹಂಚಿಕೆ ಆಗಿದೆ. ಇವಾಗ ಕೃಷ್ಣಾಪುರ ಗ್ರಾಮ ಒಂದು ಲೈಟ್ ಬೆಳಕನ್ನ ಅಡಿನಲ್ಲಿ ನಾವು ಬರೀ ಲೈಟ್ ಬೆಳಕು, ಲೈಟ್ ಬೆಳಕು, ಲೈಟ್ ಬೆಳಕು, ಚಂದ್ರನೇನ್ ತಂದಿಲ್ವಲ್ಲ ಕೃಷ್ಣಾಪುರಕ್ಕೆ. ನೀವೇನ್ ಚಂದ್ರಂತ ತಂದ್ಕೊಡಲ್ಲ ಅಲ್ವಣ? ನೀವೇನ್ ಚಂದ್ರಂತ ಅಲ್ಲ, ನೀವು ಅಷ್ಟೊತ್ತಿಂದ ಎಕ್ಸಾಂಪಲ್ ಕೊಡ್ತಿರೋದ ಲೈಟ್ ಬೆಳಕು ಒಂದೇ. ಆ ಊರಿನ ಜನ ಎಲ್ಲ ನಿನ್ಕೊಂಡು ಸಮಸ್ಯೆಗಳು ಹೇಳ್ತಾವ್ರೆ, ಅದ್ರ ಬಗ್ಗೆ ನೀವು ಗಮನಹರಿಸ್ತಲ್ಲ. ನೀವು ಬಂದಿರೋಂಥದ್ದು ಚಂದನ್ ಗೌಡ ಬಂದವನೇ, ಅದಕ್ಕಿಂತ ಹಿಂದಿನ ರಾಜಕಾರಣಿಗಳೇ ಚೆನ್ನಾಗ್ ಮಾಡವ್ರೆ. ಸರಿ ಮಾಡ್ಲಿ ಬಿಡಿ, ಒಳ್ಳೇದಾಗ್ಲಿ, ಊರು ಅಭಿವೃದ್ಧಿ ಆಗೈತೆ ಅಂತಂದ್ರೆ ನನಗೂ ಒಂದ್ ನಿಮಿಷ ಅಣ್ಣ, ಒಂದ್ ನಿಮಿಷ ಅಣ್ಣ, ನೀವು ತಾರ್ಕಿಕ ಪ್ರಶ್ನೆ ಅಲ್ಲ, ನಿಮ್ಮ ತಾರ್ಕಿಕ ಪ್ರಶ್ನೆಗಳು ನನ್ಗೆ ಅರ್ಥ ಆಗ್ತೈತೆ. ಎಲ್ಲಿಗೆ ಬಂದ್ರು ಉತ್ತರ ಏನ್ ಗೊತ್ತಾ? ನಾವು ಯಾವ್ದೋ ಒಂದ್ ಸರ್ಕಾರದಿಂದ ಓಡಾಡ್ತಿರ್ತೀವಿ. ವೆರಿ ಗುಡ್, ಒಂದ್ ವಿಚಾರ, ನಿಮ್ಮ ಪ್ರಶ್ನೆಗಳೇ ಅರ್ಥ ಆಗುತ್ತೆ. ಇಲ್ಲಿಂದ ಈಚೆಗೆ ಒಂದ್ ಐದಾರು ಸರ್ಕಾರಗಳು ಬಂದ್ ಹೋಗಿದೆ. ಓಕೆ, ನಾವು ಒಂದೇ ಸರ್ಕಾರದಿಂದ ಹೋಯ್ತಲ್ಲ. ಓಕೆ, ಅದನ್ನ ಹೇಳ್ತಿರೋದು ಇವಾಗ ಬಂದಂಗ್ ಮುಂದೆ ಹೋಯ್ತಿರಿ. ನಾನು ಅದನ್ನ ಹೇಳ್ತಿರೋದು ಅರ್ಥ ಮಾಡ್ಕೊಳ್ಳಿ. ಇವಾಗ 1948 ಒಂದೇ ನಿಮಿಷ ಇರಿ ಅಣ್ಣ, ಮಾತಾಡ್ತಾರೆ, ಪ್ಲೀಸ್ ಕೇಳಿಸ್ಕೊಳ್ಳಿ. ಇವಾಗ ಏನ್ ಬದಲಾವಣೆ ಆಗೈತೆ? ಬಿಜೆಪಿ ಸರ್ಕಾರದಿಂದ ಬದಲಾವಣೆ ಮಾಡಕ್ಕಾಗದ ಒಂದ್ ಐದಾರು ಸವಲತ್ತುಗಳು ಸರ್, ಕುಡಿಯೋ ನೀರು, ಬೀದಿ ದೀಪ, ಮನೆ ವ್ಯವಸ್ಥೆ. ಇವತ್ತು ಅವ್ರು ಹೇಳಿದ್ರು, ನಮ್ಮ ಕೃಷ್ಣಾಪುರದ ಜನಸಾಮಾನ್ಯರು ಏನ್ ಹೇಳಿದ್ರು ಗೊತ್ತಾ ಅವರಿಗೆ?
ಮನೆ ವ್ಯವಸ್ಥೆಗೆ ಏನು ಅನುಕೂಲತೆ ಮಾಡಿಲ್ಲ ಅಂದ್ಬಿಟ್ಟು ಅವರು ಒಂದ್ ಎರಡು ಮಾತು ಹೇಳಿದ್ರು. ಇಲ್ಲ ಇದ್ದಾರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು, ಅವರಿಗೆ ಸರ್ಟಿಫಿಕೇಟ್ ಇಂದ ಹಿಡಿದು ಮನೆ ವ್ಯವಸ್ಥೆ. ನಾನು ಗ್ರಾಮ ಪಂಚಾಯತಿ ಸದಸ್ಯರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡ್ತೀನಿ. ನಾನು ಅವರು ಚರ್ಚೆ ಮಾಡ್ತೀವಿ, ದಯವಿಟ್ಟು ನಮ್ಮ ನಿಮ್ಮ ಚರ್ಚೆ ನಡೀಲಿ. ನಾನು ಬಂದಿರುವಂತದ್ದು ಒಬ್ಬ ಒಂದ್ ನಿಮಿಷ ಒಂದ್ ನಿಮಿಷ 27 ವಯಸ್ಸಿನ ಒಬ್ಬ ರೈತನ ಮಗ. ಮಾರ್ಕೆಟ್ ಅಲ್ಲಿ ನಮ್ಮಪ್ಪ ಒಂದ್ ನಿಮಿಷ ಇರೋಣ. ಮಾರ್ಕೆಟ್ ಅಲ್ಲಿ ನಮ್ಮಪ್ಪ ಬೆಳಗ್ಗೆ ಎದ್ದೋದ್ರು ಸಂಜೆ ತನಕ ಇರೋಣ. ಒಂದ್ ನಿಮಿಷ ಮಾತಾಡ್ತೀನಿ ಇರೋಣ, ಹೇಳ್ತೀನಿ. ನಮ್ಮಪ್ಪ ಮಾರ್ಕೆಟ್ ಅಲ್ಲಿ ಎಳ್ನೀರ್ ತುಂಬತಾನೆ, ನಾನು ಬೆಲ್ಲನು ಮರಿದೀನಿ ಸಂತೆ ಕುತ್ಕೊಂಡು. ಇರೋಣ ಒಂದ್ ನಿಮಿಷ ಮಾತಾಡಕ್ಕೆ ಬಿಡಲ್ಲ ಅಂದ್ರೆ ಹೆಂಗಿದು ಅಲ್ವಾ. ಈ ಕೆಲಸ ಮಾಡ್ಕೊಂಡ್ ಬಂದವನು ಬೆಳಗ್ಗೆ ಎದ್ದು ಹಸ ಕಟಾಕಕ್ಕೂ ಬರುತ್ತೆ, ಹಾಲ್ ಕರೆಯಕ್ಕೂ ಬರುತ್ತೆ, ತಿಂಡಿ ಹಾಕ್ಬಿಟ್ಟು ಹಸ ಮೇಯ್ಸಕ್ಕೂ ಬರುತ್ತೆ, ಕಡ್ಡಿ ಕಡ್ಕ ಬರಕ್ಕೂ ಬರುತ್ತೆ, ಗದ್ದೆಗೆ ಹೋಗಿ ನೀರ್ ಕಟ್ಟಕ್ಕೂ ಬರುತ್ತೆ, ಮೋಟರ್ ಲೈನ್ ಮೂರ್ ಓವರ್ ಅಂದ್ರಲ್ಲ ಅವರು ಅದು ಗೊತ್ತು. ಎಲ್ಲಾ ಕಷ್ಟ ಸುಖಗಳ ನಡುವೆ ಒಬ್ಬ ಬೆಳೆದು ಬಂದಂತವನು, ಇಲ್ಲಿ ಓದಿದವನು, ಬೆಂಗಳೂರಿಗೆ ಹೋಗಿ ಒಂದ್ ಚೂರು ತಿಳಿದು ಒಂದ್ ಚಾನಲ್ ಕಟ್ಕೊಂಡು ಕರ್ನಾಟಕದ ಮೂಲ ಮೂಲೆಯಿಂದ 600,000 ಜನ ಸಂಪಾದನೆ ಮಾಡಿದ್ದೀನಿ. ಈಗ ಸಂಪಾದನೆ ಮಾಡಿರೋದನ್ನ ಇನ್ನೂ ಜಾಸ್ತಿ ಪ್ರೀತಿ ಗಳಿಸ್ಬೇಕು ಅಂದ್ಬಿಟ್ಟು ನಾನು ಹುಟ್ಟಿರೋ ಊರಿಗೆ ಬಂದ್ಬಿಟ್ಟು ರಾಜಕಾರಣಕ್ಕೆ ಬಂದಿದ್ದೀನಿ. ತಪ್ಪ ಹೇಳ್ತೇನೆ ನಿಮ್ಗೆ, ಜಯವಾಗ್ಲಿ ಅಂತ ಫಸ್ಟ್ ಕೇಳಿದ್ರೆ ನಿಮ್ಗೆ ಜಯವಾಗ್ಲಿ. ನನ್ ಮಾತನ್ ಮುಗಿಸ್ಬೋದಾ? ಪಾಪ ನೀವೆಲ್ಲ ಬಂದು ನಿಂತ್ಕೊಂಡ್ರಿ ಇಲ್ಲಿ ನನಗೋಸ್ಕರ ನಿಂತಿದ್ದಕ್ಕೆ ನಿಮ್ಗೆಲ್ಲ ಧನ್ಯವಾದ. ಯಾವ ಟೈಮಲ್ಲಿ ಏನ್ ಕಷ್ಟ ಬಂದ್ರು ಚಂದನ್ ಅಂತ ಒಬ್ಬ ಮಗವನೇ ಅಂತ ನೆನ್ಪ್ ಮಾಡ್ಕೊಳ್ಳಿ ಅಮ್ಮ, ನಾನ್ ಬರ್ತೀನಿ ನಿಮ್ಗಳ ಕಷ್ಟ ಸುಖಕ್ಕೆ ನಾನು ನಿಂತ್ಕೊಳ್ತೀನಿ. ಎಲ್ಲರೂ ದುಡ್ಡು ಕೊಟ್ಟು ಸೀರೆ ಕೊಟ್ಟು ಓಟ್ ಕೇಳಕ್ ಬರ್ತಾ ಇದ್ರು, ಪ್ರೀತಿಯಿಂದ ಬಂದಿದ್ದೀನಿ, ಒಂದ್ ರೂಪಾಯಿನೂ ಕೊಡಲ್ಲ ಅಂತ ಗೆಲ್ಸನ ಹೋಗಪ್ಪ. ನಾವು ಸಾಕ ಪ್ರೀತಿ ಒಂದ್ ಉಳಿಸ್ಕೊಳ್ತೀನಿ ನನ್ ಕೊನೆ ತನಕ. ಏನು ಬೇಡ ಮಗ ಅಂತೀಯ, ಒಳ್ಳೇದಾಗು, ಒಳ್ಳೇದ್ ಮಾಡ್ತಾರೆ. ರೈತರು ಮಗ ಅಂತೀಯಲ್ಲ, ರೈತರು ಮಗನೇ. ನಿಮ್ಮಪ್ಪ ಎಲ್ಲಿ ಬರುತ್ತೆ ಅಂತೀಯ, ದುಡ್ಡು ಖರ್ಚು ಮಾಡಲ್ಲ ಅಂತೀಯ, ದುಡ್ಡು ಖರ್ಚು ಮಾಡಿ ಓಟ್ ಕೇಳಕ್ಕೆ ಬರ್ತಾರೆ, ದುಡ್ಡು ಕೊಟ್ಟು ಓಟ್ ಕೇಳಕ್ ಬರ್ತಾರೆ. ನೀನ್ ನನ್ನ ಹತ್ರ ದುಡ್ಡು ಇಲ್ಲ ಕಣ್ರವ, ನನ್ ಗೆಲ್ಸಿ ಪ್ರೀತಿ ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮಂತ ಬಡವ್ರು ನೋಡ್ಸೋ ರೂಲ್ಸ್ ಅಷ್ಟೇ, ನನ್ನ ಅಂತ ಅಲ್ಲ, ನಮ್ಮಂತ ಬಡವ್ರು ನೋಡ್ಸ್ ಅಷ್ಟೇ. ನಾನು ಬಡವ್ರ ಮಗ ಆಗಿರೋದಕ್ಕೆ ಬಡವ್ರ ಕಷ್ಟ ಸುಖ ನಂಗೆ ಗೊತ್ತು. ನೀವು ಕೇಳಿದಿರೋ ನಾನು ನೋಡ್ತೀನಿ. ನಾನು ಹೇಳಿದೆ ಬಂದು ಊರ್ ಮದ್ದಿದ್ ಹೊರಗಡೆ ಇರ್ಬೇಕಿತ್ತಲ್ಲ, ಕಬ್ ಕಡೆ ಅವ್ರ ಏನಾರು ಬಂದಿರೋ, ಇದ್ಯಾಕೆ ಒಳಗಡೆ ಅವ್ರೆ ಅಂತ ಯೋಚನೆ ಮಾಡಿದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ಓಟ್ ಕೇಳಕ್ಕೆ ಬರಲಿಲ್ಲ ನಿಮ್ಮನೆ ಬಾಗ್ಲಿಗೆ, ಈ ಊರ್ ರೋಡ್ ಹ್ಯಾಕಿಂಗ್ ಐತೆ ಅಂತ ಯೋಚನೆ ಮಾಡಿದೀನಿ. ಅರ್ಥ ಆಯ್ತಾ? ಈಗ್ಲೂ ಹೇಳ್ತೀನಲ್ಲ, ಗೆದ್ರೆ ಮಾತ್ರ ಬಂದು ನಿಂತ್ಕೊಂಡ್ಬಿಡ್ತೀನಿ ಕಣ್ರಮ್ಮ. ನೀವೆಲ್ಲ ಕರೆದ್ರೆ ಮಾತ್ರ ಬರ್ತೀನಲ್ಲ, ನಾನು ಸೋತ್ರು ಬಂದು ನಿಮ್ ಜೊತೆ ನಿಂತ್ಕೊಳ್ತೀನಿ. ಯಜಮಾನ್ರೆ ಮುಗಿಸ್ಬೋದಾ? ಕೃಷ್ಣಾಪುರ ಸರ್, ಒಂದು ವಿಚಾರ. ಕೃಷ್ಣಾಪುರ ರೋಡು, ಕೃಷ್ಣಾಪುರ ನೀರಿನ ವ್ಯವಸ್ಥೆ, ಕೃಷ್ಣಾಪುರನ ಕರೆಂಟ್ ವ್ಯವಸ್ಥೆ ಎಲ್ಲ ಅಭಿವೃದ್ಧಿ ಹಂತದಲ್ಲಿದೆ ಸರ್. ಆಯ್ತಾ? ಎಲ್ಲ ಅಭಿವೃದ್ಧಿ ಹಂತದಲ್ಲಿದೆ. ಇನ್ನೇನು ಹೇಳ್ತೀರಿ ನಿಮ್ಗೆ, ಇನ್ನೇನು ಹೇಳ್ತೀಯಮ್ಮ? ಒಂದ್ ಗಾದೆ ಐತೆ ಕರ್ಣ, ಅಣ್ಣ ಒಂದ್ ಗಾದೆ ಐತೆ ಕರ್ಣ, ರುದ್ರೇಶಣ ರುದ್ರೇಶಣ ಒಂದ್ ಗಾದೆ ಐತೆ ಹೇಳಣ. ಕೃಷ್ಣಾಪುರ ಅಭಿವೃದ್ಧಿಯಲ್ಲಿದೆ, ನಮ್ಮನೆ ಹತ್ರ 6 ತಿಂಗಳಾಗಿದೆ ಪೈಪ್ ಹೊಡೆದೋಗಿ, ಇನ್ನವರೆಗೂ ಏನಕ್ಕೆ ಹಾಕಿಲ್ಲ? ಆಗ್ತಾ ಇದೆ ಪಾಪ, ವಾಟರ್ ಸಪ್ಲೈ ಪೈಪ್ ಆಗ್ತಾ ಇದೆ, ಓಡಾಡ್ತಾ ಇದೀವಿ 6 ತಿಂಗಳು, 1 ವರ್ಷ ಆಯ್ತು. ಎಲ್ಲಿ ವಾಟರ್ ಸಪ್ಲೈ ಪೈಪ್ ಹೊಡೆದೋಗಿರೋದು? ನಮ್ಮ ರೋಡ್ ಬನ್ನಿ ತೋರಿಸ್ತೀವಿ. ರುದ್ರೇಶ್ ಅಣ್ಣ ಆ ಕಡೆ ಬೀದಿಗೆ ಹೋಗಿಲ್ಲ, ಪರವಾಗಿಲ್ಲ, ಪಾಪ ಅವ್ರು ಹೋಗಿಲ್ಲ ಬೀದಿಗೆ. ಕೃಷ್ಣಾಪುರ ಏನ್ ಅಭಿವೃದ್ಧಿ ಹೇಳಿ ಅವ್ರು? ರುದ್ರೇಶ್ ಅಣ್ಣ ಆ ಕಡೆಗೆ ಬಂದಿಲ್ಲ, ಅಭಿವೃದ್ಧಿ ಆಗ್ತಾ ಇದೆ ಬಿಡಿ. ಇಲ್ಲಿ ಇಲ್ಲಿ ಪೂರ್ತಿ ಕ್ಲಿಯರ್ ಕಟ್ ಆಗಿ ಮಾತಾಡ್ತೀನಿ. ಬೈಕ್ ಹೊಡೆದೋಗಿರುತ್ತಲ್ಲ, ಅದಕ್ಕೆ ಫುಲ್ ಎಸ್ಟಿಮೇಷನ್ ಆಗಿದೆ. ಡ್ರೈನ್ ಆಗ್ಬೇಕು, ರೋಡ್ ಆಗ್ಬೇಕು, ಸೆಂಟ್ರಲ್ ಏನ್ ಪೈಪ್ ಇದೆಯೋ ಅದನ್ನ ತೆಗ್ದು ಹೊರಗಡೆ. ಆಮೇಲೆ ದಯವಿಟ್ಟು ಇನ್ನೊಂದು ಹೇಳ್ತೀನಿ, ನೀವು ಪೈಪ್ ಹಾಕೊಳಕ್ಕೆ ರೋಡ್ಗಳು ಅಗಿತ್ತಿರಲ್ಲ, ದಯವಿಟ್ಟು ಮುಚ್ಚಿ ಅವನ. ಯಾರೇ ಆದ್ರೂ ಪರವಾಗಿಲ್ಲ, ಎಷ್ಟೋ ರೋಡ್ಗಳು ನೋಡ್ತೀವಲ್ಲ ನಾವು, ಪೈಪ್ ಹಾಕೊಳಕ್ಕೆ ಅಗದ್ ಬಿಡ್ತಾರೆ ರೋಡ್ನ, ಮುಚ್ಚಲ್ಲ ಹೋಗ್ಬಿಡ್ತಾರೆ. ಪಂಚಾಯತಿಂದ ಮೀಟರ್ ವ್ಯವಸ್ಥೆ ಇದೆ, ಹಂಗಾಗಿ ಅಂತೂ ಡ್ಯಾಮೇಜ್ ಎಲ್ಲ ವ್ಯವಸ್ಥೆ ಐತೆ. ನಮ್ಮ ರುದ್ರೇಶಣ ಏನ್ ಕೆಲಸ ಮಾಡ್ತಾರೆ ಊರಲ್ಲಿ? ಹೇಳ್ರಪ್ಪ ಕರೆಕ್ಟ್ ಆಗಿ ಅಣ್ಣ, ಏನ್ ಮಾಡ್ತಾರೆ ಅವರು? ಪಿಂಚಿಡಿ ಯೋಜನೆ ಮಾಡ್ತಾ, ಬಿಲ್ ಕಲೆಕ್ಟರ್ ರುದ್ರೇಶ್ ಒಂದ್ಸಲ ಜಯೇಂದ್ರಪ್ಪ, ಊರಿನ ಸಮಸ್ಯೆಗಳು ಎಲ್ಲ ಆಗ್ತಿದಾವಂತೆ, ರುದ್ರೇಶ್ ಒಂದ್ಸಲ ಜಯೇಂದ್ರಪ್ಪ. ಸಾಕ್ಬಿಡೋಣ, ನೀನೇನು ಹೇಳ್ಬೇಡ ಬಿಡ, ಗೊತ್ತಾಯ್ತ ನನ್ಗೆ. ಎಲ್ಲ ಫೇಸ್ಬುಕ್ ಅಲ್ಲಿ ಬರ್ಬೇಕಂತೆ, ಅದಕ್ಕೆ ಬಂದಿರೋದು ಅಣ್ಣ ಮುಂದಕ್ಕೆ. ಆಯ್ತು ಆಯ್ತು ಅಣ್ಣ, ಪ್ಲೀಸ್ ಪ್ಲೀಸ್. ನೀವು ನೀವು ಏರಿನ ಮುಖಂಡ್ರು, ನೀವು ಮಾತಾಡಿ. ಈಗ ಆತ್ಮೀಯವಾಗಿ ಚಂದನ್ಗೌಡ ಅವರು ನೂತನ ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿಯಾಗಿ ಕೇರ್ಪೇಟೆ ತಾಲೂಕಿನ ಕೊಡ್ತಾ ಇದ್ದಾರೆ. ಯಾವುದೇ ವಿಚಾರದಲ್ಲಿ ಈಗೆಲ್ಲ ಚರ್ಚೆ ಮಾಡಿದ್ರೆ, ನನಗೆ ಮನೆ ಇಲ್ಲ, ಅದಿಲ್ಲ, ಇದಿಲ್ಲ ಅಂತೆಲ್ಲ ಚರ್ಚೆ ಮಾಡಿದಿರಲ್ವಾ? ಯಾವುದೇ ವ್ಯಕ್ತಿ ನಿಮ್ಮೂರಿನ ಗ್ರಾಮ ಪಂಚಾಯತಿ ಸದಸ್ಯ ಆಗ್ಬೇಕು ಅಂದ್ರು ಕೂಡ ಅವನ ಎಲೆಕ್ಟೆಡ್ ಆದ್ಮೇಲೆ ಕೆಲಸ ಮಾಡಕ್ ಸಾಧ್ಯ. ಇವತ್ತು ಇಷ್ಟೆಲ್ಲ ಪ್ರಶ್ನೆ ಮಾಡ್ತಿದ್ದೀರಿ, ಇವತ್ತು ಇಷ್ಟು ವರ್ಷ ನೀವು ಎಲೆಕ್ಟೆಡ್ ಆಗಿದ್ದೀರಲ್ಲ, ಎಲೆಕ್ಟೆಡ್ ಮಾಡಿದಿರಲ್ಲ,
ಆ ಅಭ್ಯರ್ಥಿ ಹತ್ರ ಇದೇ ತರ ಕೇಳಿದ್ರೆ ನಾನು ಬರ್ತಿರಲಿಲ್ಲ. ಫುಲ್ಫಿಲ್ ಆಗ್ತಾ ಇದ್ದ ಕೆಲಸ ಎಲ್ಲ ಪೂರ್ಣವಾಗಿ ಕಂಪ್ಲೀಟ್ ಆಗ್ತಾ ಇದ್ದ ಅಲ್ವಾ. ನಿಮ್ಮೂರಿಗೆ ಅವ್ರಿಗೆ ಬಂದಿದ್ದಾರೆ, ಮುಂದಿನ ಚುನಾವಣೆಯಲ್ಲಿ ನಿಂತ್ಕೊಳ್ತೀನಿ ಅಂತ ಖುಷಿಯಿಂದ ಆಶೀರ್ವಾದ ಮಾಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಚಂದನಗೌಡರ ಹತ್ರ ಚರ್ಚೆ ಮಾಡಿದ್ರೆ ದಡ್ರ ಆಗ್ತೀನಿ, ಯಾಕೆಂದ್ರೆ ಮುಂದಿನ ದಿನಗಳಲ್ಲಿ ಏನಾದ್ರೂ ಗೆದ್ದಂತ ಕಾಲಕ್ಕೆ ಅಥವಾ ನಮ್ಮ ಜೊತೆ ಇದ್ದಂತ ಕಾಲಕ್ಕೆ ಏನಾದ್ರೂ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯತೆ ಇದ್ರೆ ಅವ್ರು ಮಾಡ್ಲಿ, ಸೋತ್ರೂ ಮಾಡ್ತೀನಿ ಅಂತ ಅಂದಿದಾರಲ್ವಾ. ಅವ್ರ ಕೈಲಿ ಬೇರೆಯವ್ರ ಹತ್ರದಿಂದ ಕೆಲಸಗಳಂತೂ ನಮ್ಮೂರಿಗೆ ಏನಾದ್ರು ಅಭಿವೃದ್ಧಿ ಪಟ್ಟರೆ ನೆಕ್ಸ್ಟ್ ದಿನಗಳಲ್ಲಿ ಏನಾದ್ರೂ ಮುಂದಿನ ದಿನಗಳಲ್ಲಿ 5 ವರ್ಷಕ್ಕೆ ನೆಕ್ಸ್ಟ್ ಬರುತ್ತಲ್ಲ ಚುನಾವಣೆ ಅಲ್ಲ 100% 100% ನಮ್ಮೂರಿನಲ್ಲಿ ಚಂದನಗೌಡ ಅವ್ರಿಗೆ ಟೋಟಲಿ ನಮ್ಮಲ್ಲಿ ಏನು 1300 ಚಿಲ್ಲರೆ ಓಟ್ ಇದೆ ಅದರಲ್ಲಿ 1000 ಓಟ್ಗಳು ಅವ್ರಿಗೆ 100% ನಮ್ಮೂರಲ್ಲಿ ಬೀಳ್ತದೆ. ಎಲ್ಲರೂ ಕೂಡ ಅದ್ರ ಹತ್ರ ಎಲ್ಲ ವಿಚಾರ ಹಂಚಿಕೊಂಡಿದ್ದೀರಾ. 1300 ಓಟಲ್ಲಿ ಕೇವಲ 100 ಓಟ್ ಬಿದ್ರು ನಂಗೆ 1300 ಜನನು ಬೇಕು ಯಜಮಾನ್ರೆ, ನಾನು ಎಲ್ಲರೂ ನೋಡಕ್ ಬರ್ತೀನಿ. ಅವ್ರಿಗೆ ದೇವ್ರು ಒಳ್ಳೇದ್ ಮಾಡ್ಲಿ. ನಮ್ಮೂರಿನಲ್ಲಿ ಆಗ್ತಕ್ಕಂಥ ಸೌಲಭ್ಯಗಳಿಗೆ ನಮ್ಮ ಮೆಂಬರ್ಸ್ ಏನಿದ್ದಾರೆ ಅವ್ರ ಹತ್ರ ನಿಂತ್ಕೊಂಡು ಇವತ್ತಿಂದನೆ ಅವ್ರ ಕಾರ್ಯಚಟುವಟಿಕೆಯನ್ನ ಪ್ರಾರಂಭ ಮಾಡ್ಲಿ. ಅವ್ರಿಗೆ ಎಲ್ಲಿಂದ ತರ್ತಾರೋ ಹೇಗ್ ತರ್ತಾರೋ ಅದೆಲ್ಲ ನಮಗ್ ನಾಲೆಡ್ಜ್ ಇಲ್ಲ ಪಾಪ, ಅವ್ರಿಗೆ ನಾಲೆಡ್ಜ್ ಇದೆ. ಇಲ್ಲ ಇಲ್ಲ, ನೀವು ನಾನು ತುಂಬಾ ಚಿಕ್ಕವನು ನಿಮ್ ಮುಂದೆ. ಡೆಮೋಕ್ರಸಿ ಗೊತ್ತಿಲ್ಲ ನಮ್ಗೆ. ಆಕ್ಚುಲಾಗಿ ಡೆಮೋಕ್ರಸಿನಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗಳು ತುಂಬಾನೇ, ಇವತ್ತು 75 ವರ್ಷದಲ್ಲಿ ನಾವು ಇದೀವಿ. 75 ವರ್ಷ ನಮ್ಗೆ ಸರ್ಕಾರ ಬಂದು ಈ ಪ್ರಜಾಪ್ರಭುತ್ವದ ಡೆಮಾಕ್ರಸಿ ತತ್ವ ಬಂದು 75 ವರ್ಷದಲ್ಲಿ ತುಂಬಾ ಬದಲಾವಣೆಗಳಿದೆ. ನಮ್ಮ ತಂದೆಯವರು ಎಷ್ಟೋ ಜನ ಇಲ್ಲಿ ಎಲ್ಲವೂ ಗುಡಿಸ್ಲಿದ್ವಿ. ಇವತ್ತೆಲ್ಲ ನೋಡ RCC ಮನೆ ನಾವು ನೋಡ್ತಾ ಇದೀವಿ ಅಲ್ವಾ, RCC ನೋಡ್ತಾ ಇದ್ದೀವಿ. ಗುಡಿಸ್ಲಿದ್ದಂತವು ಗುಡಿಸಲಲ್ಲಿ ಬರ್ತಿದ್ದಂತವ್ರು ಅಂತಂತವಾಗಿ ಬದಲಾವಣೆ ಆಗುತ್ತೆ. ಯಾರು ಮೊದಲನೇ ಮೆಟ್ಲನ್ನ ಹತ್ತದಲ್ಲೇ ಮೇಲಕ್ಕೆ ಹೋಗಿ ನಿಂತ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಚಂದನಗೌಡ ಅವರು ಫಸ್ಟ್ ಗೆದ್ದ ಮೇಲೆ ಮೆಟ್ಲನ್ನ ಏರಿ ಏರಿ ಮೇಲೆ ಹೋಗ್ಲಿಕ್ಕೆ ಸಾಧ್ಯ, ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇದೆ. 100% ಅವರ ಒಂದು ಈ ಏನು ಯುವ ಚೇತನ ಅಂತ ಏನ್ ಹೇಳ್ತೀವಿ, ಹಾ ಆ ಒಂದು ಚೇತನವನ್ನು ದೇವರು ಅವ್ರಿಗೆ ಕೊಡ್ಲಿ ಚೆನ್ನಾಗಿ. ನಮ್ಮೊಟ್ಟಿಗೆ ಇದೇ ಪ್ರೀತಿ ವಿಶ್ವಾಸ ನಾವು ಖಂಡಿತ ಮಾತಾಡ್ತೀವಿ. ಅವತ್ತು ಕೂಡ ಬಂದಿದ್ದ ಕಾಫಿ ಕುಡಿಯೋಣ ಅಂತಾನೆ ಮಾತಾಡ್ತೀವಿ. ಚಿಕ್ಕ ಹುಡುಗ ಆದ್ರೂ ಕೂಡ ನಾವೇನ್ ಬೇಸರ ಮಾಡ್ಕೊಳ್ಳಲ್ಲ, ಅವ್ರು ಇಷ್ಟೊತ್ತೆಲ್ಲ ಮಾತಾಡಿದ್ದನ್ನ ತುಂಬಾ ಆಲಿಸಿದೀವಿ. ನಮ್ಮ ಹುಡುಗರು ತುಂಬಾ ಪ್ರಶ್ನೆ ಮಾಡಿದ್ರು, ಕ್ರಾಸ್ ಕ್ವಶನ್ ಮಾಡಿದ್ರು, ಪಾಪ ಅವ್ರಿಗೆ ಆಗಲ್ಲ. ಏನೇ ಪ್ರಶ್ನೆ ಮಾಡಿದ್ರು ಪಾಪ ಅವ್ರು ಮಾಡಕ್ಕೂ ಆಗಲ್ಲ. ನಾನು 10 ನಿಮಿಷ ನೋಡು ನಿಂತ್ಕೊಂಡು ನೋಡಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಅವ್ರು ಎಳ್ಕೊ ಬಂದ್ರು. ಎಲ್ಲರಿಗೂ ಧನ್ಯವಾದ. ಖಂಡಿತ ಚಂದನಗೌಡ ಅವ್ರನ್ನ ಆಶೀರ್ವದಿಸಿ ಇದೇ ಇಷ್ಟೊತ್ತು ಯಾರ್ಯಾರು ಅಷ್ಟು ಮಾಡಿದಾರೆ. ಆಯ್ತಣ್ಣ, ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಗೆ. ನಾನ್ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಜಾಗ ಬಿಡ್ರಪ್ಪ, ನಿಮ್ಗಳ ಜೊತೆ ನಾನು ಇರ್ತೀನಿ. ಒಬ್ಬ ಅವನೇ ನೆನ್ ಮಾಡ್ಕೊಳ್ಳಿ, ಯಾರೇನಂದ್ರು ತಲೆ ಕೆಡಿಸ್ಕೋಬೇಡಿ. ಭಗವಂತ ನನ್ಗೆ ಅದನ್ನ ಮಾಡಿಸ್ಕೊಡುವಂತ ಶಕ್ತಿ ಕೊಟ್ಟು ನಿಮ್ಗಳ ಪ್ರೀತಿ ಕೊಟ್ರೆ, ನೀವ್ಗಳ್ಯಾರು ಮತ್ತೆ ಬಂದು ನನ್ನ ಹತ್ರ ಇದಾಗ್ಬೇಕು ಅಂತ ಅಥವಾ ಇನ್ನೊಬ್ರ ಹತ್ರ ಹೋಗಿ ಹೇಳತ್ತರ ನಾನು ಬಿಟ್ಕೊಡಲ್ಲ. ನಾನು ಬಂದು ನಿಂತ್ಕೊಳ್ತೀನಿ. ಆ ದೇವ್ರ ಶಕ್ತಿ ಕೊಡ್ಲಿ, ನಿಮ್ಗಳ ಪ್ರೀತಿ ಕೊಡಿ ಸಾಕು. ನಾನು ಬಂದು ನಿಂತ್ಕೊಳ್ತೀನಿ. ಧನ್ಯವಾದ ಎಲ್ಲರಿಗೂ. ಯಜಮಾನ್ರೇಕು ಅಂತನಾ ಈ ತರ? ಥ್ಯಾಂಕ್ ಯು ಜನ, ಥ್ಯಾಂಕ್ ಯು. ನಾನು ಬಂದು ನಿಂತ್ಕೊಳ್ತೀನಿ, ತಲೆ ಕೆಡಿಸ್ಕೋಬೇಡಿ. ತುಂಬಾ ಜನರಿಗೆ ಅನುಮಾನ, ಯಾರೂ ಮಾಡಿದ್ರೆ ಇವನೇನಾದ್ರು ಮಾಡೋಕ್ಕಾಗುತ್ತಾ ಅಂತ. ಆಗುತ್ತೆ, ನಿಮ್ಮೆಲ್ಲರ ಪ್ರೀತಿ ಒಂದು ಶಕ್ತಿ ಇದ್ರೆ ಏನು ಬೇಕಾದ್ರೂ ಆಗುತ್ತೆ ಜಗತ್ತಲ್ಲಿ. ಹಿಂದೆ ಆಗಿರೋ ಸೈಡ್ಗಿರಲಿ, ಮುಂದೆ ನಾವೇನು ಮಾಡ್ತೀವಿ ಅನ್ಕೊಂಡು ನನ್ನಂತೂ ಒಬ್ಬೊಬ್ಬ ಊರಲ್ಲಿ ಹುಡ್ಕೊಂಡ್ರು ಮಕ್ಕಳುಗಳು, ಈ ಹುಡುಗರುಗಳು ಹುಡ್ಕೊಂಡ್ರು, ನಾಳೆ ದಿನ ಇವ್ರಿಗೆ ನಾನು ಒಬ್ಬ ಅಲ್ಲ, ನನ್ನಂತೂ ರಚನೆ ಇರ್ತಾರೆ ಅಲ್ವಾ. ಇಲ್ಲಿ ಏನಿಲ್ಲ. ಆಯ್ತು ಅಜ್ಜೆ, ಆಯಿತು, ಖುಷಿ ಆಯ್ತು ನನಗೆ ಊರಲ್ಲಿ ಪ್ರೀತಿ ಕೊಟ್ಟಿದ್ದು. ಆ ಪ್ರೀತಿ ಉಳಿಸ್ಕೊಳ್ಳೋಕೆ ಸರ್ ನಾನು ಬರ್ತಾ ಇರ್ತೀನಿ. ಆಯ್ತು.